ಓ ಗೀತಾ, ನೀವು ನನ್ನ ಮನೆಗೆ ಬಂದಿದ್ದು ಬಹಳ ಸಂತೋಷವಾಯಿತು. ನಾನು ಇಂಟರ್ನೆಟ್ ಬಗ್ಗೆ ಅನೇಕ ಪ್ರಮುಖ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಅದಕ್ಕೆ ನಿಮ್ಮ ಸಹಾಯದ ಅಗತ್ಯ ಇದೆ. ಖಂಡಿತ ಚಿಕ್ಕಪ್ಪ, ನಾನ್ ಬಂದಿರುವುದೇ ನಿಮಗೆ ಸಹಾಯ ಮತ್ತು ಮಾರ್ಗದರ್ಶನ ಮಾಡಲು. ನೋಡು ಗೀತಾ, ನಾನು ರೈಲ್ನಲ್ಲಿ ಎಲ್ಲಾದರೂ ಹೋಗಬೇಕಂದಾಗ ತುಂಬಾ ಕಷ್ಟವನ್ನ ಎದುರಿಸುತ್ತಿದ್ದೀನಿ. ಅಂದ್ರೆ ನಾನು ಬೆಳೆಗಳ ಈಗಿನ ಬೆಲೆ ಬಗ್ಗೆ ತಿಳಿಯಲು ಆಗಾಗ್ಗೆ ನಗರ ಭೇಟಿ ನೀಡುತ್ತೇನೆ. ಇದಕ್ಕಾಗಿ ನಾನು ಬಹಳ ದೂರ ಪ್ರಯಾಣ ಮಾಡಿ ರೈಲ್ವೆ ಸ್ಟೇಷನ್ಗೆ ಹೋಗಿ ನಂತರ ಉದ್ದವಾದ ಸಾಲುಗಳಲ್ಲಿ ಗಂಟೆಗಟ್ಟಲೆ ನಿಂತು ಟಿಕೆಟ್ ಕೊಳ್ಬೇಕಿದೆ. ತದನಂತರ ಮತ್ತೆ ಬೆಳೆಗಳ ಬೆಲೆ ತಿಳಿಯಲು ನಾನು ಸರ್ಕಾರಿ ಆಫೀಸ್ನಲ್ಲಿ ದೀರ್ಘ ಗಂಟೆಗಳ ಕಾಲ ಕಾಯಬೇಕಿದೆ. ಓಹ್ ಅಂಕಲ್, ಅದು ನಿಮ್ಮ ಸಮಸ್ಯೆಯೇ? ಇದು ಅಷ್ಟು ಸಂಕೀರ್ಣವಾದ ಸಮಸ್ಯೆಯೇ ಅಲ್ಲ. ನೀವು ನಿಮ್ಮ ರೈಲ್ವೆ ಟಿಕೆಟ್ ಬುಕ್ ಮಾಡಲು ಇಂಟರ್ನೆಟ್ ಅನ್ನು ಬಳಸಬಹುದು. ಅಷ್ಟೇ ಅಲ್ಲದೆ ಅದೇ ಸಮಯದಲ್ಲಿ ಬೆಳೆಗಳ ಮಾರುಕಟ್ಟೆ ಬೆಲೆಯನ್ನು ತಿಳಿಯಬಹುದು. ಇದು ಸಾಧ್ಯವೇ? ದಯವಿಟ್ಟು ಹೇಗೆಂದು ತೋರಿಸಿಕೊಡು. ಸರಿ, ನೀವು ಮನೆಯಲ್ಲಿಯೇ ಕುಳಿತು ಬೆಳೆಗಳ ಬೆಲೆಯನ್ನು ತಿಳಿದುಕೊಳ್ಳುವುದು ಹೇಗೆ ಮತ್ತು ರೈಲ್ವೆ ಟಿಕೆಟ್ ಬುಕ್ ಮಾಡುವುದು ಹೇಗೆಂದು ನಾನು ನಿಮಗೆ ತೋರಿಸ್ತೀನಿ. ಗೀತಾ, ಓ, ಇಂಟರ್ನೆಟ್ ಅನ್ನು ಬಳಸಿಕೊಂಡು ನಾನು ಮನೆಯಲ್ಲಿ ಕುಳಿತು ಬೆಳೆಗಳ ಬೆಲೆಯನ್ನ ತಿಳಿಯಬಹುದೆಂದ್ರೆ ಅದು ದೊಡ್ಡ ವಿಚಾರ. ಖಂಡಿತವಾಗಿ ಅಂಕಲ್, ಭಾರತದ ರೈತರಿಗೆ ಈ ಇಂಟರ್ನೆಟ್ ಒಂದು ದೊಡ್ಡ ಸಹಾಯ ಸ್ಥಳವಾಗಿದೆ. ನಿಜವಾಗಿಯೂ ನನ್ನ ಪ್ರಯೋಜನಕ್ಕಾಗಿ ಇಂಟರ್ನೆಟ್ ಅನ್ನು ನಾನು ಹೇಗೆ ಬಳಸಬಹುದು ಎಂಬುದನ್ನ ದಯವಿಟ್ಟು ನನಗೆ ತೋರಿಸಿಕೊಡಿ. ಖಂಡಿತ ಅಂಕಲ್. ಮೊದಲಿಗೆ ಹೇಗೆ ಇಂಟರ್ನೆಟ್ ಅನ್ನು ಬಳಸಿಕೊಂಡು ಭಾರತದ ಕೃಷಿ ಸಚಿವಾಲಯ ರೈತರನ್ನು ತಲುಪುತ್ತಿದೆ ಎಂದು ಹೇಳುವೆ. ನೋಡಿ, ಭಾರತದ ಜನಸಂಖ್ಯೆಯ 70% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಾರೆ ಮತ್ತು ಭಾರತದ ಚಟುವಟಿಕೆಗಳು ಕೃಷಿಯ ಮೇಲೆ ಅವಲಂಬಿಸಿದೆ. ಕೃಷಿ ವಲಯ ಪ್ರಾಮುಖ್ಯತೆಯಿಂದ ಕೃಷಿ ಮತ್ತು ಸಹಕಾರ ಇಲಾಖೆ, ಕೃಷಿ ಸಚಿವಾಲಯ, ಭಾರತ ಸರ್ಕಾರ ಕೃಷಿ ಸಂಖ್ಯಾಶಾಸ್ತ್ರವನ್ನು ಯಾವಾಗಲೂ ನಿರ್ವಹಿಸುತ್ತದೆ ಮತ್ತು ಬಳಕೆದಾರರು ಇದನ್ನು www.agmarknet.nic.in ಪೋರ್ಟಲ್ ಮೂಲಕ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಈ ಪೋರ್ಟಲ್ ಮೂಲಕ ರೈತರು ಸಗಟು ಉತ್ಪನ್ನಕ್ಕೆ ರಾಷ್ಟ್ರವ್ಯಾಪ್ತಿ ಮಾರುಕಟ್ಟೆ ಮಾಹಿತಿ ಪಡೆಯಬಹುದು. ಸರಳ ಇಂಟರ್ನೆಟ್ ಸಂಪರ್ಕದ ಸಹಾಯದಿಂದ ಅವರು ಸುಲಭವಾಗಿ ವಿವಿಧ ಉತ್ಪನ್ನಗಳಿಗೆ ದೈನಂದಿನ ಮಾರುಕಟ್ಟೆ ಬೆಲೆಗಳು ಕಂಡುಹಿಡಿದು ಮತ್ತು ಅಲ್ಲಿ ಒದಗಿಸುವ ಮಾಹಿತಿ ಆಧಾರದ ಮೇಲೆ ಖರೀದಿ ಮತ್ತು ಮಾರಾಟ ನಿರ್ಧಾರ ತೆಗೆದುಕೊಳ್ಳಬಹುದು. ಮಾಹಿತಿಯನ್ನು ಹಿಂದಿ, ಇಂಗ್ಲಿಷ್, ಪಂಜಾಬಿ, ತೆಲುಗು, ತಮಿಳು ಮತ್ತು ಇತರ ಭಾರತೀಯ ಸ್ಥಳೀಯ ಭಾಷೆಗಳಲ್ಲಿ ಕೂಡ ಪಡೆಯಬಹುದು. ಇದು ನನಗೆ ದೊಡ್ಡ ಸುದ್ದಿ. ಈ ಸೈಟ್ನಿಂದ ನಮ್ಮ ರಾಜ್ಯದ ಮಾರುಕಟ್ಟೆಯಲ್ಲಿ ಅಕ್ಕಿ ಸಗಟು ಮಾರುಕಟ್ಟೆ ಬೆಲೆ ಹುಡುಕಲು ಹೇಗೆಂದು ನನಗೆ ತೋರಿಸು. ಖಂಡಿತ, ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಎಗ್ ಮಾರ್ಕ್ ನೆಟ್ ವೆಬ್ ಪೇಜ್ಗೆ ಹೋಗಿ, ಅಂದರೆ www.agmarknet.nic.in. ನೀವು ಉತ್ತರ ಪ್ರದೇಶದ ರೈಸ್ ಬೆಲೆಯನ್ನು ಪರಿಶೀಲಿಸ ಬಯಸಿದರೆ ಮಾರ್ಕೆಟ್ ಬುಲೆಟಿನ್ಸ್ ನಲ್ಲಿ ಡೇಟ್ ವೈಸ್ ಪ್ರೈಸಸ್ ಫಾರ್ ಸ್ಪೆಸಿಫೈಡ್ ಕಮೋಡಿಟಿ ಮೇಲೆ ಕ್ಲಿಕ್ ಮಾಡಿ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೊಸ ಪೇಜ್ ತೆರೆದುಕೊಳ್ಳುತ್ತದೆ. ಈ ಪೇಜ್ನಲ್ಲಿ ನೀವು ಬೆಳೆ ಬೆಲೆ ತಿಳಿಯಲು ಬಯಸುವ ವರ್ಷ ಮತ್ತು ತಿಂಗಳನ್ನು ಆಯ್ಕೆ ಮಾಡಿ. ನಂತರ ನೀವು ರಾಜ್ಯದ ಹೆಸರನ್ನು ಆಯ್ಕೆ ಮಾಡಿ ನೋಡಬಹುದು. ಪಟ್ಟಿಯಿಂದ ನೀವು ಮಾಹಿತಿ ಪಡೆಯಬೇಕಿರುವ ರಾಜ್ಯದ ಹೆಸರನ್ನು ಆಯ್ಕೆ ಮಾಡಿ. ಇಲ್ಲಿ ನಾವು ಉತ್ತರ ಪ್ರದೇಶವನ್ನು ಆಯ್ಕೆ ಮಾಡುತ್ತಿದ್ದೇವೆ. ರಾಜ್ಯವನ್ನು ಆಯ್ಕೆ ಮಾಡುವ ಮೂಲಕ ಇನ್ನೊಂದು ಬಾಕ್ಸ್ ಮೂಡುತ್ತದೆ. ಅಲ್ಲಿ ನೀವು ಸರಕಿನ, ಅಂದರೆ ಕಮೋಡಿಟಿಯನ್ನು ಆಯ್ಕೆ ಮಾಡಬೇಕು. ಪದಾರ್ಥಗಳ ಪಟ್ಟಿಯಲ್ಲಿ ರೈಸ್ ಅನ್ನು ಕ್ಲಿಕ್ ಮಾಡಿ. ಒಮ್ಮೆ ಸರಕು ರೈಸ್ ಆಯ್ಕೆ ಮಾಡಿದ ನಂತರ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ನೀವು ಆಯ್ದ ತಿಂಗಳ ವಿವಿಧ ದಿನಾಂಕಗಳಲ್ಲಿ ಉತ್ತರ ಪ್ರದೇಶದ ವಿವಿಧ ಕೃಷಿ ಮಾರುಕಟ್ಟೆಗಳಲ್ಲಿ ನಾನು ಮಾರುಕಟ್ಟೆಯ ಎಲ್ಲ ವಸ್ತುಗಳ ಬಗ್ಗೆ ಮಾಹಿತಿಯನ್ನ ಈ ಸೈಟ್ನಲ್ಲಿ ಪಡೆಯಬಹುದೇ? ನೀವು ಮಾರುಕಟ್ಟೆಯಲ್ಲಿ ಎಲ್ಲಾ ಪದಾರ್ಥಗಳ ಬೆಲೆ ತಿಳಿಯಲು ಬಯಸಿದರೆ ಬುಲೆಟಿನ್ ಸೆಕ್ಷನ್ಸ್ಗೆ ಹೋಗಿ.
ಮಾರ್ಕೆಟ್ ವೈಸ್, ಕಮೋಡಿಟಿ ವೈಸ್ ಡೈಲಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡುವುದರಿಂದ ಅದು ನಿಮ್ಮನ್ನು ಅಲ್ಲಿ ತೋರಿಸಿದಂತೆ ಆ ಪೇಜ್ಗೆ ಕರೆದುಕೊಂಡು ಹೋಗುತ್ತದೆ. ಕ್ಯಾಲೆಂಡರ್ನಿಂದ ದಿನಾಂಕ ಆಯ್ಕೆ ಮಾಡಿ. ದಿನಾಂಕ ಆರಿಸುವುದರಿಂದ ರಾಜ್ಯಗಳ ಪಟ್ಟಿಯು ಅದರ ಕೆಳಗೆ ಕಾಣಿಸಿಕೊಳ್ಳುತ್ತದೆ. ಪಟ್ಟಿಯಿಂದ ರಾಜ್ಯ ಹೆಸರನ್ನು ಆಯ್ಕೆ ಮಾಡಿ. ಇಲ್ಲಿ ಉತ್ತರ ಪ್ರದೇಶ ಆಯ್ಕೆಯಾಗಿದೆ. ತದನಂತರ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮಾರುಕಟ್ಟೆಗಳ ಒಂದು ಪಟ್ಟಿಯು ಸ್ಕ್ರೀನ್ ಮೇಲೆ ಕಾಣಿಸುತ್ತದೆ. ನೀವು ಯಾವುದರ ಬೆಲೆಯನ್ನು ತಿಳಿಯ ಬಯಸುವಿರೋ ಆ ಬಾಕ್ಸ್ ಅನ್ನು ಟಿಕ್ ಮಾಡಿ. ಆ ಲಿಸ್ಟ್ನ ಕೆಳಗಿರುವ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ. ನೀವು ಒಂದಕ್ಕಿಂತ ಹೆಚ್ಚಿನ ರಾಜ್ಯವನ್ನು ಆಯ್ಕೆ ಮಾಡಬೇಕಿದ್ದಲ್ಲಿ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಹಿಡಿದುಕೊಂಡು ನಂತರ ಆ ರಾಜ್ಯದ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ನಂತರ ವೆಬ್ಸೈಟ್ ಮಾರುಕಟ್ಟೆಗಳಲ್ಲಿ ನೀವು ಆಯ್ಕೆಗೆ ಸಂಬಂಧಿಸಿದ ಒಂದು ವಿವರವಾದ ವರದಿಯನ್ನು ತೋರಿಸುತ್ತದೆ. ಈಗ ನೀವು ಈ ಸೈಟ್ ಬಳಸಿಕೊಂಡು ಪಂಜಾಬ್ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆಯ ಮಾರುಕಟ್ಟೆ ಬೆಲೆ ಅಪ್ಡೇಟ್ ತಿಳಿಯಲು ಪ್ರಯತ್ನಿಸುವುದನ್ನು ನೋಡೋಣ. ಖಂಡಿತ ಪ್ರಯತ್ನಿಸ್ತೇನೆ. www.eggmarknet.nic.in ಅನ್ನು ಓಪನ್ ಮಾಡಿ. ವೆಬ್ಸೈಟ್ನಲ್ಲಿ ಡೇಟ್ ವೈಸ್ ಪ್ರೈಸಸ್ ಫಾರ್ ಸ್ಪೆಸಿಫೈಡ್ ಕಾಮೊಡಿಟಿ ಮೇಲೆ ಕ್ಲಿಕ್ ಮಾಡಿ. ವರ್ಷ, ತಿಂಗಳು ಮತ್ತು ರಾಜ್ಯವನ್ನು ಆಯ್ಕೆ ಮಾಡಿ. ಮೇಜ್ ಅನ್ನು ಕಾಮೊಡಿಟಿಯಾಗಿ ಆಯ್ಕೆ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಫಲಿತಾಂಶಗಳನ್ನು ತೋರಿಸುತ್ತದೆ. ಅಭಿನಂದನೆಗಳು. ಈಗ ನೀವು ಬೆಳೆ ಮಾರುಕಟ್ಟೆ ಬೆಲೆ ಅಪ್ಡೇಟ್ ಅನ್ನು ಹುಡುಕುವುದು ಹೇಗೆಂದು ಕಲಿತುಕೊಂಡಿದ್ದೀರಾ? ನೀವು ವೆಬ್ಸೈಟ್ನಲ್ಲಿ ಲಭ್ಯವಿರುವ ಇತರ ಆಯ್ಕೆಗಳನ್ನು ಅನ್ವೇಷಿಸುವುದನ್ನು ಸಹ ಕಲಿಯಬಹುದು. ಪ್ರಸ್ತುತ ಅನೇಕ ವೆಬ್ಸೈಟ್ಗಳಲ್ಲಿ ಹವಾಮಾನದ ಬಗ್ಗೆ ನೈಜ ಸಮಯದಲ್ಲಿ ಮಾಹಿತಿ ಹಾಗೂ ಅದೇ ಹಿಂದಿನ ಮಾಹಿತಿ ಲಭ್ಯವಿರುತ್ತದೆ. ಅವುಗಳಲ್ಲಿ ಮುಖ್ಯವಾದ ವೆಬ್ಸೈಟ್ಗಳು www.weatheronline.in ಮತ್ತು www.weatherforecastmap.com. ಭಾರತದಲ್ಲಿ ಭೂವಿಜ್ಞಾನ ಮಂತ್ರಾಲಯದ ಅಡಿಯಲ್ಲಿ ಹವಾಮಾನ ಇಲಾಖೆ ಅಂದರೆ IMD, ಭಾರತ ಸರ್ಕಾರ ಹವಾಮಾನ ವೀಕ್ಷಣೆ ಮತ್ತು ಹವಾಮಾನ ಮುನ್ಸೂಚನೆ ನೀಡುವುದಕ್ಕೆ ಜವಾಬ್ದಾರಿಯಾಗಿದೆ. ಎಲ್ಲಾ ಡಾಟಾಗಳು ಅದರ ಈ www.imd.gov.in ವೆಬ್ಸೈಟ್ನಲ್ಲಿ ಸುಲಭವಾಗಿ ಲಭ್ಯವಿದೆ. ಹೌದೇ, ನಾನು ಈ ಸೈಟ್ನಿಂದ ಹವಾಮಾನ ಮಾಹಿತಿಯನ್ನ ಪಡೆಯುವುದು ಹೇಗೆ? ಸುಲಭ. ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಅಡ್ರೆಸ್ ಬಾರ್ನಲ್ಲಿ ವೆಬ್ಸೈಟ್ ಹೆಸರನ್ನು ಟೈಪ್ ಮಾಡಿ. ಆಗ ಸ್ಕ್ರೀನ್ ಒಂದು ಮೂಡುತ್ತದೆ. ನೀವು ಹಿಂದಿ ಆವೃತ್ತಿಯನ್ನು ನೋಡಬಯಸಿದರೆ ಪೇಜ್ನ ಬಲಭಾಗದಲ್ಲಿ ಇರುವ ಹಿಂದಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಹುಡುಕುತ್ತಿರುವ ಅನೇಕ ಮಾಹಿತಿಗಳು ಪೇಜ್ನ ಎಡ ಮತ್ತು ಮೇಲ್ಭಾಗದಲ್ಲಿ ಪ್ರದರ್ಶಿತವಾಗಿರುತ್ತವೆ. ಹವಾಮಾನವನ್ನು ತಿಳಿಯಲು ಇಂಡಿಯಾ ವೆದರ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮನ್ನು www.indiaweather.gov.in ವೆಬ್ಸೈಟ್ಗೆ ಮರು ನಿರ್ದೇಶಿಸುತ್ತದೆ. ಈಗ ಡಿಪಾರ್ಟ್ಮೆಂಟಲ್ ವೆಬ್ಸೈಟ್ಸ್ ಟ್ಯಾಬ್ಗೆ ಹೋಗಿ, ನಂತರ ನಿಮ್ಮ ಆದ್ಯತೆಯ ಸಿಟಿಯ ಮೇಲೆ ಕ್ಲಿಕ್ ಮಾಡಿ. ಸಂಬಂಧಿತ ವೆಬ್ಸೈಟ್ಗೆ ಮರು ನಿರ್ದೇಶಿಸಲಾಗುತ್ತದೆ. ಉದಾಹರಣೆಗೆ, ನಾವು ಈಗ ಅಹಮದಾಬಾದ್ ರಾಜ್ಯವನ್ನು ಆಯ್ಕೆ ಮಾಡುತ್ತೇವೆ. ಮಾನ್ಸೂನ್, ಸ್ಥಳೀಯ ಹವಾಮಾನ ಮುನ್ಸೂಚನೆ, ಸಂಪರ್ಕ ಮೀನುಗಾರಿಕೆ ಎಚ್ಚರಿಕೆ, ಸಾಪ್ತಾಹಿಕ ಹವಾಮಾನ ವರದಿ, ಮಾಹಿತಿ, ವಿವಿಧ ಸೇವೆಗಳನ್ನು ಪುಟಗಳು ಎಡಭಾಗದಲ್ಲಿ ಪ್ರದರ್ಶಿತವಾಗುತ್ತವೆ. ಹೆಚ್ಚು ತಿಳಿಯಲು ಸಂಬಂಧಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ರಾಜ್ಯದಾದ್ಯಂತ ಹವಾಮಾನದ ಬಗ್ಗೆ ಮಾಹಿತಿಯನ್ನು ವೀಕ್ಷಿಸಲು ಸ್ಟೇಟ್ ಫೋರ್ಕಾಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಾಪ್ತಾಹಿಕ ಹವಾಮಾನ ವರದಿ ಡೌನ್ಲೋಡ್ ಮಾಡಲು ವೀಕ್ಲಿ ವೆದರ್ ರಿಪೋರ್ಟ್ ಬಟನ್ ಕ್ಲಿಕ್ ಮಾಡಿ. ಈಗ ನೀವು ಈ ವೆಬ್ಸೈಟ್ ಬಳಸಿಕೊಂಡು ಚೆನ್ನೈ ಮುಂದಿನ ತಿಂಗಳ ಹವಾಮಾನ ಮುನ್ಸೂಚನೆ ಕಂಡುಹಿಡಿಯಲು ಹೇಗೆ ಪ್ರಯತ್ನಿಸುತ್ತೀರಿ ಎಂದು ನೋಡೋಣ. ಹೌದು, ಪ್ರಯತ್ನಿಸುವೆ. www.imd.gov.in ಆಯ್ಕೆ ಮಾಡಿ.
ಭಾರತೀಯ ಹವಾಮಾನ ಮೇಲೆ ಕ್ಲಿಕ್ ಮಾಡಿ. ಡಿಪಾರ್ಟ್ಮೆಂಟಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಚೆನ್ನೈಯನ್ನು ಆಯ್ಕೆ ಮಾಡಿ. ಫೋರ್ಕಾಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬೇಕಾದ ಆಯ್ಕೆಯನ್ನು ಆಯ್ಕೆ ಮಾಡಿ. ಹಾಗೆಯೇ ನೀವು ಹೋಮ್ ಪೇಜ್ನಲ್ಲಿ ಸಂಬಂಧಿತ ಲಿಂಕ್ಗಳನ್ನು ಕ್ಲಿಕ್ಕಿಸುವ ಮೂಲಕ ಹೆಚ್ಚು ಮಾಹಿತಿ ಹುಡುಕಬಹುದು. ಸಾಗರ ಮತ್ತು ಸಂಭಾವ್ಯ ಮೀನುಗಾರಿಕೆ ವಲಯಗಳು ಮಾಹಿತಿಯನ್ನು ಇಂಟರ್ನೆಟ್ ಪಡೆಯಬಹುದೆಂದು. ನಿಜವಾಗಿಯೂ ಹೀಗೆ ಭೂವಿಜ್ಞಾನದ ಸಚಿವಾಲಯ ಅಡಿಯಲ್ಲಿ ಒಂದು ಸ್ವಾಯತ್ತ ಅಂಗವಾದ www.incois.gov.in ಭಾರತೀಯ ರಾಷ್ಟ್ರೀಯ ಮಹಾಸಾಗರ ಮಾಹಿತಿ ಸೇವಾ ಕೇಂದ್ರ ವೆಬ್ಸೈಟ್ಗೆ ಭೇಟಿ ನೀಡಿ. ಇದರಲ್ಲಿ ಮಾಹಿತಿಯನ್ನು ಪಡೆಯಲು ಇರುವ ಹಂತಗಳು: ಮೊದಲು ಅಡ್ರೆಸ್ ಬಾರ್ನಲ್ಲಿ www.incois.gov.in ಎಂದು ಟೈಪ್ ಮಾಡಿ. ಆಗ ಒಂದು ಸ್ಕ್ರೀನ್ ತೆರೆದುಕೊಳ್ಳುತ್ತದೆ. ಸಂಭಾವ್ಯ ಮೀನುಗಾರಿಕೆ ವಲಯ ಸಂಬಂಧಿತ ಮಾಹಿತಿ ಹುಡುಕಲು ಅಡ್ವೈಸರಿ ಸರ್ವಿಸಸ್ ವಿಭಾಗದ ಅಡಿಯಲ್ಲಿ ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ಗೆ ಹೋಗಿ. ಕರಾವಳಿ ಪ್ರದೇಶದಲ್ಲಿ ಮುನ್ಸೂಚನೆಯನ್ನು ಹುಡುಕಲು ಅಡ್ವೈಸರಿ ಸರ್ವಿಸಸ್ ವಿಭಾಗದ ಅಡಿಯಲ್ಲಿರುವ ಓಷನ್ ಸ್ಟೇಟ್ ಫೋರ್ಕಾಸ್ಟ್ಗೆ ಹೋಗಿ. ಹಾಯ್ ರೋಹನ್, ಏನದು ನೀವು ಇಲ್ಲಿಗೆ ತಂದಿರೋದು? ಓ ಅಕ್ಕ, ನಿಮ್ಮನ್ನು ಇಲ್ಲಿ ಕಂಡು ಖುಷಿಯಾಯ್ತು. ನನಗೆ ನಿಮ್ಮಿಂದ ಕೆಲವು ಸಹಾಯ ಆಗ್ಬೇಕಿದೆ. ಅಕ್ಕ, ಶಿಕ್ಷಣಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಇಂಟರ್ನೆಟ್ನಿಂದ ಪಡೆಯಬಹುದೇ? ಈ ಸೈಟ್ಗೆ ಭೇಟಿ ಮಾಡಿ ಮತ್ತು ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ www.shiksha.com ವೆಬ್ಸೈಟ್ಗೆ ಭೇಟಿ ಕೊಡಿ. ಪೇಜ್ನ ಮೇಲ್ಭಾಗದಲ್ಲಿ ವಿವಿಧ ಟ್ಯಾಬ್ಗಳನ್ನು ನೀಡಲಾಗುತ್ತದೆ. ಸಂಬಂಧಿಸಿದ ಮಾಹಿತಿಯನ್ನು ಹುಡುಕಲು ಅವುಗಳನ್ನು ಕ್ಲಿಕ್ ಮಾಡಿ. ಹೋಮ್ ಟ್ಯಾಬ್ನಲ್ಲಿ ಸರ್ಚ್ ಬಾರ್ ಇರುತ್ತದೆ. ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಯಸುವ ಇನ್ಸ್ಟಿಟ್ಯೂಟ್ ಹೆಸರು ಅಥವಾ ಕೋರ್ಸ್ನ ಹೆಸರನ್ನು ನಮೂದಿಸಿ. ಉದಾಹರಣೆಗೆ ಸ್ಟಡಿ ಇನ್ ಇಂಡಿಯಾ ಮತ್ತು ಆಯ್ಕೆಗಳನ್ನು ಸ್ಟಡಿ ಅಬ್ರಾಡ್ ಎಂಬ ಆಯ್ಕೆಗಳು ಇರುತ್ತವೆ. ಅದರಲ್ಲಿ ಭಾರತ ಮತ್ತು ವಿದೇಶದಲ್ಲಿರುವ ವಿವಿಧ ಶಿಕ್ಷಣ ಸಂಸ್ಥೆ ಮತ್ತು ಕೋರ್ಸ್ಗಳ ಬಗ್ಗೆ ಮಾಹಿತಿ ಇರುತ್ತದೆ. ಎಂಬಿಎ ಟ್ಯಾಬ್ನಲ್ಲಿ ವಿವಿಧ ಎಂಬಿಎ ಕೋರ್ಸ್ಗಳು ಮತ್ತು ಸಂಸ್ಥೆಗಳು ಸಂಬಂಧಿತ ಮಾಹಿತಿಯನ್ನು ನೀಡಿರುತ್ತಾರೆ. ನಿರ್ದಿಷ್ಟ ಕೋರ್ಸ್ಗಳು ಅಥವಾ ನಿರ್ದಿಷ್ಟ ಪರೀಕ್ಷೆಯನ್ನು ನೀಡುವ ಇನ್ಸ್ಟಿಟ್ಯೂಟ್ಗಳ ಪಟ್ಟಿಯನ್ನು ಸಹ ವೀಕ್ಷಿಸಬಹುದು. ಆಫ್ಟರ್ 12th ಟ್ಯಾಬ್ನಲ್ಲಿ 12ನೇ ತರಗತಿ ಉತ್ತೀರ್ಣರಾದ ನಂತರ ಮಾಡಬಹುದಾದ ಅನೇಕ ಕೋರ್ಸ್ಗಳ ಬಗ್ಗೆ ಮಾಹಿತಿ ಲಭ್ಯವಿರುತ್ತದೆ. ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. ಕೆರಿಯರ್ ಸೆಂಟ್ರಲ್, ಈ ಟ್ಯಾಬ್ ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ನೀವು ಆಯ್ಕೆ ಮಾಡಿರುವ ಶಿಕ್ಷಣ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಟಾಪ್ ಇನ್ಸ್ಟಿಟ್ಯೂಟ್ಸ್, ಈ ಟ್ಯಾಬ್ ಬಳಸುವ ಮೂಲಕ ಎಂಬಿಎ, ಬಿಇ, ಬಿಟೆಕ್ ಅಥವಾ ಎಲ್ಎಲ್ಬಿ ಮುಂತಾದ ಕ್ಷೇತ್ರಗಳಿಗೆ ಸಂಬಂಧಿಸಿದ ಟಾಪ್ ಇನ್ಸ್ಟಿಟ್ಯೂಟ್ಗಳನ್ನು ಹುಡುಕಬಹುದು. ಈಗ ನೀವು ಶಿಕ್ಷಾ ವೆಬ್ಸೈಟ್ ಬಳಸಿಕೊಂಡು ಬೆಂಗಳೂರಿನಲ್ಲಿ ಆರ್ಕಿಟೆಕ್ಚರ್ ಕೋರ್ಸ್ನ ಬಗ್ಗೆ ಮಾಹಿತಿ ಹುಡುಕಲು ಪ್ರಯತ್ನಿಸಿ ನೋಡೋಣ. ಖಂಡಿತ, ನಾನು ಪ್ರಯತ್ನಿಸುತ್ತೇನೆ. ಹಂತ 1, http://www.shiksha.com ಅನ್ನು ತೆರೆಯಿರಿ. ಹಂತ 2, ಡ್ರಾಪ್ ಡೌನ್ ಮೆನುವಿನಿಂದ ಆಲ್ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿ. ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನು ಆಯ್ಕೆ ಮಾಡಿ. ನಂತರ ಆರ್ಕಿಟೆಕ್ಚರ್ ಮೇಲೆ ಕ್ಲಿಕ್ ಮಾಡಿ. ಹಂತ 3, ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಆಯ್ಕೆ ಮಾಡಿ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಬೇಕಾದ ಮಾಹಿತಿ ಸಿಗುತ್ತದೆ. ಆನ್ಲೈನ್ ಪೋರ್ಟಲ್ ಬಳಸಿಕೊಂಡು ಉದ್ಯೋಗ ಮತ್ತು ವೃತ್ತಿ ಸಂಬಂಧಿತ ಮಾಹಿತಿ ಹುಡುಕಾಟ. ಈ ದಿನಗಳಲ್ಲಿ ಉದ್ಯೋಗ ಮತ್ತು ಇತರ ವೃತ್ತಿ ಸಂಬಂಧಿತ ಮಾಹಿತಿ ಸೌಲಭ್ಯಗಳನ್ನು ಒದಗಿಸುವ ಅನೇಕ ವೆಬ್ಸೈಟ್ಗಳು ಲಭ್ಯವಿದೆ.
ಈ ರೀತಿಯ ವೆಬ್ಸೈಟ್ಗಳಿಗೆ ಉದಾಹರಣೆಗಳೆಂದರೆ www.employmentnews.com, www.naukri.com ಮತ್ತು www.timesjob.com. ಹಾಗೆ ಗ್ರಾಮೀಣ ಮಾರುಕಟ್ಟೆ ಪೂರೈಕೆಗೆ ಮಾತ್ರವೆಂದೇ ಕೆಲವು ವೆಬ್ಸೈಟ್ಗಳು ಇವೆ. ಉದಾಹರಣೆಗೆ www.ruralnaukri.com. ಉದ್ಯೋಗ ವಾರ್ತೆ ಪೋರ್ಟಲ್ನಿಂದ ಕೆಲಸ ಹುಡುಕುವುದು. ವೆಬ್ ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ www.employmentnews.com ಎಂದು ಟೈಪ್ ಮಾಡಿ. ವೆಬ್ ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ www.employmentnews.com ಎಂದು ಟೈಪ್ ಮಾಡಿ. ಹೋಮ್ ಪೇಜ್ನಲ್ಲಿ ಉಪಯುಕ್ತ ಮಾಹಿತಿ ಒಳಗೊಂಡ ಅನೇಕ ವಿಭಾಗಗಳು ಮತ್ತು ಲಿಂಕ್ಗಳು ತೋರಿಸಲ್ಪಡುತ್ತದೆ. ನೀವು ಅದರ ಬಗ್ಗೆ ಹೆಚ್ಚು ತಿಳಿಯಲು ಸಂಬಂಧಿಸಿದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಪೇಜ್ನ ಮೇಲೆ ಬಲ ಮೂಲೆಯಲ್ಲಿ ಸರ್ಚ್ ಟ್ಯಾಬ್ ಇರುತ್ತದೆ. ಅದರಲ್ಲಿ ಸಬ್ಜೆಕ್ಟ್ ಅನ್ನು ಟೈಪ್ ಮಾಡುವ ಮೂಲಕ ಅಗತ್ಯವಿರುವ ಮಾಹಿತಿಯನ್ನು ಹುಡುಕಬಹುದು. ವಿವಿಧ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳ ಫಲಿತಾಂಶ ಮತ್ತು ಪ್ರವೇಶ ವೇಳಾಪಟ್ಟಿಯನ್ನು ನೋಡಲು ಅಡ್ಮಿಷನ್ ಅಂಡ್ ರಿಸಲ್ಟ್ಗೆ ಹೋಗಿ. ವಿವಿಧ ವೃತ್ತಿ ಸಂಬಂಧಿತ ಮಾಹಿತಿ ನೋಡಲು ಕೆರಿಯರ್ ಲಿಂಕ್ಸ್ಗೆ ಹೋಗಿ. ಅದು ಶೈಕ್ಷಣಿಕ, ವಾಯುಯಾನ, ಬ್ಯಾಂಕಿಂಗ್, ನಾಗರಿಕ ಸೇವೆ, ರಕ್ಷಣಾ ಮತ್ತು ಇಂಜಿನಿಯರಿಂಗ್ ಸಂಬಂಧಿಸಿದ ಪ್ರಮುಖ ವೆಬ್ಸೈಟ್ಗಳಿಗೆ ಲಿಂಕ್ಗಳನ್ನು ನೀಡಲಾಗಿರುತ್ತದೆ. ಉದ್ಯೋಗ ಸುದ್ದಿ ಅಥವಾ ರೋಜ್ಗಾರ್ ಸಮಾಚಾರ ಚಂದಾದಾರರಾಗಲು ಹೋಮ್ ಪೇಜ್ನ ಮೇಲಿನ ಬಲಮೂಲೆಯಲ್ಲಿರುವ ಸಬ್ಸ್ಕ್ರಿಪ್ಷನ್ ಲಿಂಕ್ಗೆ ಹೋಗಿ ನಂತರ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿರುವ ಕ್ರಮಗಳನ್ನು ಅನುಸರಿಸಿರಿ. ಈ ವರ್ಷನ್ ಟ್ಯಾಬ್ಗೆ ಭೇಟಿ ನೀಡಿ. ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ನ ಮೂಲಕ ಲಾಗಾನ್ ಆಗುವುದರ ಮೂಲಕ ಈ ವರ್ಷನ್ನ ಉದ್ಯೋಗ ವಾರ್ತೆ ಅಥವಾ ರೋಜ್ಗಾರ್ ಸಮಾಚಾರ ಅನ್ನು ಪಡೆಯಬಹುದು. ಈಗ ನೀವು ಎಂಪ್ಲಾಯ್ಮೆಂಟ್ ನ್ಯೂಸ್ ವೆಬ್ಸೈಟ್ ಬಳಸಿಕೊಂಡು ಇತ್ತೀಚೆಗೆ ಖಾಲಿ ಇರುವ ಕೆಲಸದ ಬಗ್ಗೆ ಹೇಗೆ ಹುಡುಕುತ್ತೀರಾ ನೋಡೋಣ. ಹೌದು, ಖಂಡಿತವಾಗಿಯೂ ನಾನೇ ಮಾಡುತ್ತೇನೆ. ಹಂತ ಒಂದು, https://www.employmentnews.gov.in/ ವೆಬ್ಸೈಟ್ ಅನ್ನು ತೆರೆಯಿರಿ. ಹಂತ ಎರಡು, ಇತ್ತೀಚಿನ ಸರ್ಕಾರಿ ನೌಕರಿಯ ಬಗ್ಗೆ ಮಾಹಿತಿ ಪಡೆಯಲು ಹೋಮ್ ಪೇಜ್ ಅನ್ನು ಕೆಳಗೆ ಸ್ಕ್ರೋಲ್ ಮಾಡಿ. ಹಾಗೆಯೇ ನೀವು ವೆಬ್ಸೈಟ್ನಲ್ಲಿ ಲಭ್ಯವಿರುವ ಇತರ ಪ್ರಮುಖ ವೈಶಿಷ್ಟ್ಯಗಳನ್ನು ಪ್ರಯತ್ನಿಸಬಹುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಪಡೆಯಬಹುದು. naukri.com ಸೈಟ್ ಬಳಸುವುದು ಹೇಗೆಂದು ನಿಮಗೆ ನಾನು ತೋರಿಸುತ್ತೇನೆ. ಮೊದಲಿಗೆ ಅಡ್ರೆಸ್ ಬಾರ್ನಲ್ಲಿ www.naukri.com ಎಂದು ಟೈಪ್ ಮಾಡಿ. ನೀವು ಕೆಲಸದ ಕೌಶಲ್ಯ, ಸ್ಥಳ, ಉದ್ಯೋಗದ ವರ್ಗ ಮತ್ತು ನಿರೀಕ್ಷಿತ ಸಂಬಳದ ಆಧಾರದ ಮೇಲೆ ಬಯಸಿದ ಕೆಲಸ ಹುಡುಕಬಹುದು. ಉದ್ಯೋಗ ಹುಡುಕಾಟಕ್ಕೆ ಹೋಮ್ ಪೇಜ್ನ ಕೆಳಭಾಗದಲ್ಲಿ ಲಭ್ಯವಿರುವ ಉದ್ಯೋಗ ಹುಡುಕಾಟದ ವಿವಿಧ ವಿಧಾನಗಳನ್ನು ಬಳಸಬಹುದು. ನೀವು ನೇಮಕಾತಿದಾರರನ್ನು ಹುಡುಕಬೇಕಿದ್ದರೆ ಸರ್ಚ್ ರಿಕ್ರೂಟರ್ಸ್ ಬಟನ್ ಅನ್ನು ಒತ್ತಿ. ಹೆಚ್ಚು ಸಂಸ್ಕರಿಸಿದ ಹುಡುಕಾಟಕ್ಕಾಗಿ ಫಿಲ್ಟರ್ ಬಳಸಿ. ನೀವು ನಿಮ್ಮ ರೆಸ್ಯೂಮ್ ಅನ್ನು ಹಾಕಲು ಬಯಸಿದರೆ ಹೋಮ್ ಪೇಜ್ನಲ್ಲಿ ಇರುವ ಪೋಸ್ಟ್ ರೆಸ್ಯೂಮ್ಗೆ ಹೋಗಿ ನಂತರ ರೆಸ್ಯೂಮ್ ಪೇಜ್ನಲ್ಲಿ ಅಗತ್ಯವಿರುವ ಮಾಹಿತಿಯನ್ನು ಭರ್ತಿ ಮಾಡಿ. ನಂತರ ನಿಮ್ಮ ರೆಸ್ಯೂಮ್ ಅನ್ನು ಅಪ್ಲೋಡ್ ಮಾಡಿ. ನೋಂದಣಿ ಅಥವಾ ಲಾಗಿನ್ ಆಗಲು ಬಯಸಿದರೆ ಜಾಬ್ ಸೀಕರ್ ಲಾಗಿನ್ ಟ್ಯಾಬ್ಗೆ ಹೋಗಿ, ನಂತರ ಲಾಗಿನ್ ಆಗಿ. ರಿಕ್ರೂಟರ್ ರಿಸರ್ಚ್ ಆರ್ ಕೆರಿಯರ್ ಅಡ್ವೈಸ್ ರೆಸ್ಯೂಮ್ ಬರೆಯುವುದು, ಪ್ರೊಫೈಲ್ ವರ್ಧನೆ ಸೇರಿದಂತೆ ವೆಬ್ಸೈಟ್ನ ಇತರೆ ವೈಶಿಷ್ಟ್ಯಗಳನ್ನು ಬಳಸಲು ಫಾಸ್ಟ್ ಫಾರ್ವರ್ಡ್ ಟ್ಯಾಬ್ಗೆ ಹೋಗಿರಿ. ವಿವಿಧ ಶಿಕ್ಷಣ ಸಂಬಂಧಿತ ಮಾಹಿತಿ ಹುಡುಕಲು ಕಲಿಕೆ ಅಥವಾ ಲರ್ನಿಂಗ್ ಟ್ಯಾಬ್ಗೆ ಹೋಗಿ. ಈ ವಿಭಾಗವು ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಲಭ್ಯವಿರುವ ವಿವಿಧ ಶಿಕ್ಷಣ ಮತ್ತು ಕಾಲೇಜುಗಳು ವಿವರವಾದ ಮಾಹಿತಿಯನ್ನು ಒಳಗೊಂಡಿದೆ. www.ruralnaukri.com ಮೂಲಕ ಉದ್ಯೋಗ ಹುಡುಕಲು ಹಂತ ಒಂದು, www.ruralnaukri.com ವೆಬ್ಸೈಟ್ಗೆ ಹೋಗಿ.
ಇಮೇಲ್ ಮೂಲಕ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಪಡೆಯಲು ಎಂಪ್ಲಾಯ್ ರಿಜಿಸ್ಟ್ರೇಷನ್ ಟ್ಯಾಬ್ ಬಳಸಿಕೊಂಡು ನೋಂದಾಯಿಸಿಕೊಳ್ಳಿ. ನೀವು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದರೆ ವೆಬ್ಸೈಟ್ನ ಎಡಭಾಗದಲ್ಲಿರುವ ಮೆಂಬರ್ ಲಾಗಿನ್ ವಿಭಾಗದಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಬಳಸಿಕೊಂಡು ಲಾಗಾನ್ ಮಾಡಿ. ಖಾಲಿ ಇರುವ ಕೆಲಸದ ಬಗ್ಗೆ ವಿವರ ಪಡೆಯಲು ವೇಕೆನ್ಸೀಸ್ ಟ್ಯಾಬ್ಗೆ ಹೋಗಿ ಅಲ್ಲಿ ಉದ್ಯೋಗದ ಅಂಕಿತ ಅಂದರೆ ಡೆಸಿಗ್ನೇಷನ್, ಸಂಸ್ಥೆ ಮತ್ತು ಕೆಲಸದ ಸ್ಥಳದ ಬಗ್ಗೆ ನಮೂದಿಸಿರುತ್ತಾರೆ. ಸಲಹೆ ಮತ್ತು ರೆಸ್ಯೂಮ್ನ ಜಾಹೀರಾತು ಮತ್ತು ವೃತ್ತಿ ಅಥವಾ ಸಂದರ್ಶನಕ್ಕೆ ಸಂಬಂಧಿಸಿದ ಅನೇಕ ವೈಶಿಷ್ಟ್ಯಗಳನ್ನು ಪಡೆಯಲು ವೆಬ್ಸೈಟ್ನ ಒಳಭಾಗದಲ್ಲಿರುವ ಎಂಪ್ಲಾಯೀಸ್ ಸರ್ವಿಸಸ್ ವಿಭಾಗಕ್ಕೆ ಹೋಗಿ. ಈಗ www.naukri.com ಅನ್ನು ಬಳಸಿಕೊಂಡು ಮುಂಬೈನಲ್ಲಿ ಕಂಪ್ಯೂಟರ್ ಆಪರೇಟರ್ ಕೆಲಸವನ್ನು ಹುಡುಕಿ. ಹಂತ 1. http://www.naukri.com/ ಅನ್ನು ಓಪನ್ ಮಾಡಿ. ಹಂತ 2. ಕೀವರ್ಡ್ ಪ್ರದೇಶದಲ್ಲಿ ಕಂಪ್ಯೂಟರ್ ಆಪರೇಟರ್ ಎಂದು ನಮೂದಿಸಿ. ನಂತರ ಲೊಕೇಶನ್ ಫೀಲ್ಡ್ನಲ್ಲಿ ಮುಂಬೈ ಎಂದು ನಮೂದಿಸಿ. ಹಂತ 3. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಬೇಕಾದ ಮಾಹಿತಿ ಸಿಗುತ್ತದೆ. ಈಗ ನೀವು ಇಂಟರ್ನೆಟ್ ಮೂಲಕ ಕೃಷಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಹುಡುಕಬಲ್ಲಿರಿ ಎಂದು ನನಗೆ ಖಚಿತವಾಯಿತು. ಈಗ ಈ ಚಟುವಟಿಕೆಯ ಮೂಲಕ ರಿಫ್ರೆಶ್ ಆಗೋಣ. ಗೀತಾ, ನಾವು ಇಂಟರ್ನೆಟ್ ಮೂಲಕ ನಮ್ಮ ವಿದ್ಯುತ್ ಅಥವಾ ದೂರವಾಣಿ ಬಿಲ್ಲುಗಳನ್ನು ಪಾವತಿ ಮಾಡಬಹುದಾ? ಖಂಡಿತ, ನೀವು ಇಂಟರ್ನೆಟ್ ಮೂಲಕ ಇಂತಹ ಬಿಲ್ ಪಾವತಿ ಮಾಡಬಹುದು. ಹೇಗೆಂದು ನಾನು ತೋರಿಸಿಕೊಡುತ್ತೇನೆ. ವಿದ್ಯುತ್, ದೂರವಾಣಿ, ನೀರು ಮತ್ತು ಅನಿಲದಂತಹ ನಿತ್ಯೋಪಯೋಗಿ ಸೇವೆಗಳ ನಿರ್ಮಾಣ ಮತ್ತು ವಿತರಣೆಗೆ ಒಂದು ದುಬಾರಿ ಸೆಟಪ್ ಅಗತ್ಯವಿದೆ. ಈ ದಿನಗಳಲ್ಲಿ ವಿಶ್ವದಾದ್ಯಂತ ಅನೇಕ ಏಜೆನ್ಸಿಗಳು ಕಾಗದರಹಿತ ಬಿಲ್ಲಿಂಗ್ ಮತ್ತು ಎಲೆಕ್ಟ್ರಾನಿಕ್ ಪಾವತಿಯಂತಹ ಸೌಲಭ್ಯ ಒದಗಿಸುತ್ತವೆ. ಮನೆ ಮತ್ತು ಆಫೀಸ್ನಿಂದ ಆನ್ಲೈನ್ ಮೂಲಕ ನೇರವಾಗಿ ಬಿಲ್ಗಳನ್ನು ಪಾವತಿಸಬಹುದಾಗಿದೆ. ಹೀಗಾಗಿ ಇದು ನಮ್ಮ ಜೀವನವನ್ನು ಇನ್ನಷ್ಟು ಸುಲಭಗೊಳಿಸಿದೆ. ಎಲೆಕ್ಟ್ರಾನಿಕ್ ಪೇಮೆಂಟ್ ಮಾಡುವುದರ ಕೆಲವು ಅನುಕೂಲಗಳು: ಪ್ರಯಾಣದ ಸಮಯ ಉಳಿತಾಯ ಮತ್ತು ದೀರ್ಘ ಸಾಲುಗಳಲ್ಲಿ ನಿಲ್ಲುವುದನ್ನು ತಪ್ಪಿಸುತ್ತದೆ. ಬಿಲ್ ಕಳೆದುಕೊಳ್ಳುವ ಸಾಧ್ಯತೆ ಇರುವುದಿಲ್ಲ. ಸರಿಯಾದ ಸಮಯಕ್ಕೆ ಬಿಲ್ ಮೊತ್ತ ಪಾವತಿ ಮಾಡಬಹುದು. ದಿನದ 24 ಗಂಟೆಗಳು ಸಹ ಬಿಲ್ ಪಾವತಿ ಮಾಡಬಹುದು. ಯಾವುದೇ ಪಾವತಿಗಳನ್ನು ಮಾಡುವ ಮೊದಲು ಬಿಲ್ ಮೊತ್ತ ಪರಿಶೀಲನೆ ಆಗುತ್ತದೆ. ಎಲ್ಲಾ ವಿದ್ಯುತ್ ವಿತರಣಾ ಕಂಪನಿಗಳು ಆನ್ಲೈನ್ ಬಿಲ್ ಪಾವತಿ ಪಡೆಯುವ ಸೌಲಭ್ಯಗಳನ್ನು ಹೊಂದಿವೆ. ಉದಾಹರಣೆಗೆ, ನೀವು ದೆಹಲಿಯಲ್ಲಿ ವಾಸವಾಗಿದ್ದರೆ ಬಿಎಸ್ಇಎಸ್ ರಾಜಧಾನಿ ನಿಮ್ಮ ಮನೆಗೆ ವಿದ್ಯುತ್ ಅನ್ನು ಸರಬರಾಜು ಮಾಡುತ್ತದೆ. ಹಾಗಿದ್ದಲ್ಲಿ ನೀವು ಬಿಲ್ ಪಾವತಿ ಮಾಡಲು ಬಿಎಸ್ಇಎಸ್ಗೆ ಭೇಟಿ ನೀಡಬೇಕು. ಹಾಗೆಯೇ ಅನುಗುಣವಾದ ವಿದ್ಯುತ್ ವಿತರಣಾ ವೆಬ್ಸೈಟ್ಗೆ ಲಾಗಿನ್ ಮಾಡುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಪಾವತಿ ಮಾಡಬಹುದು. ಭಾರತದ ಪ್ರಮುಖ ವಿದ್ಯುತ್ ವಿತರಣಾ ಕಂಪನಿಗಳು ಕೆಲವು ಕೆಳಗಂಡಂತಿವೆ. ನೀವು ಬಿಎಸ್ಇಎಸ್ ಡೆಲ್ಲಿ ಆನ್ಲೈನ್ನಲ್ಲಿ ವಿದ್ಯುತ್ ಬಿಲ್ ಪಾವತಿ ಮಾಡುವುದು ಹೇಗೆಂದು ನಿಮಗೆ ತೋರಿಸುತ್ತೇನೆ. ಮೊದಲಿಗೆ ಬಿಎಸ್ಇಎಸ್ನ ವೆಬ್ಸೈಟ್ಗೆ ಹೋಗಿ, www.bseesdelhi.com. ಈಗ ಪೇಮೆಂಟ್ ಆಪ್ಷನ್ಗೆ ಹೋಗಿ ಮತ್ತು ಆನ್ಲೈನ್ ಪೇಮೆಂಟ್ ಮಾಡಲು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಆಯ್ಕೆಯನ್ನು ಆಯ್ಕೆ ಮಾಡಿ. ಕೊಟ್ಟಿರುವ ಸೂಚನೆಯನ್ನು ಎಚ್ಚರಿಕೆಯಿಂದ ಓದಿ. ನಂತರ ಪೇ ನೌ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಕೊಟ್ಟಿರುವ ಜಾಗದಲ್ಲಿ ಸಿಐ ನಂಬರ್ ಅನ್ನು ಎಂಟರ್ ಮಾಡಿ. ನಿಮ್ಮ ವಿದ್ಯುತ್ ಬಿಲ್ ಹಾರ್ಡ್ ಕಾಪಿಯ ಮೇಲ್ಭಾಗದ ಬಲಮೂಲೆಯಲ್ಲಿ ನೀವು ನಿಮ್ಮ ಸಿಎ ಸಂಖ್ಯೆ ಕಾಣಬಹುದು. ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಪೇಮೆಂಟ್ ಪೇಜ್ ಕಾಣಿಸುತ್ತದೆ. ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಹೀಗೆ ಪಾವತಿಯ ಕ್ರಮವನ್ನು ಅನುಸರಿಸಿರಿ.
ನೀವು ಆಯ್ಕೆ ಮಾಡಿದ ನಂತರ ಪಾವತಿ ಪ್ರಕ್ರಿಯೆ ಅನುಸರಿಸಿ. ಸೂಚನೆ: ನೀವು ಕ್ರೆಡಿಟ್ ಕಾರ್ಡ್ ಓಪನ್ ಆಯ್ಕೆ ಮಾಡಿದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ನ ವಿವರವನ್ನು ನಮೂದಿಸಿ, ನಂತರ ಉಳಿದ ಪ್ರಕ್ರಿಯೆಯನ್ನು ಮುಗಿಸಬೇಕು. ಒಂದು ವೇಳೆ ನೀವು ನೆಟ್ ಬ್ಯಾಂಕಿಂಗ್ ಅನ್ನು ಆಯ್ಕೆ ಮಾಡಿದ್ದಲ್ಲಿ ನೀವು ಪಾವತಿಸಲು ಇಚ್ಛಿಸುವ ಬ್ಯಾಂಕ್ ಅನ್ನು ಆಯ್ಕೆ ಮಾಡಿ. ಅದು ನಿಮ್ಮನ್ನು ನಿಮ್ಮ ನೆಟ್ ಬ್ಯಾಂಕಿಂಗ್ ಸೈಟ್ಗೆ ಕರೆದುಕೊಂಡು ಹೋಗುತ್ತದೆ. ನಂತರ ಪಾವತಿ ಮಾಡಲು ಅಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ನೀವು ಪಾವತಿ ಮಾಡಿದ ನಂತರ ನಿಮಗೆ ಒಂದು ಟ್ರಾನ್ಸಾಕ್ಷನ್ ರೆಫರೆನ್ಸ್. ಅಕ್ಕ, ನಾವು ಮೊಬೈಲ್ ಫೋನ್ ರೀಚಾರ್ಜ್ ಅನ್ನು ಮಾಡಬಹುದೇ? ಹೌದು, ಮಾಡಬಹುದು. ನಿಮ್ಮ ಪೂರ್ವ ಪ್ರೀಪೇಯ್ಡ್ ಮೊಬೈಲ್ ಫೋನ್ ರೀಚಾರ್ಜ್ ಮಾಡಲು ಈ ಹಂತಗಳನ್ನು ಅನುಸರಿಸಿರಿ. ಮೊದಲು ರೀಚಾರ್ಜ್ ಇಟ್ ನೌ ವೆಬ್ಸೈಟ್ಗೆ ಹೋಗಿ. ಈಗ ಮೊಬೈಲ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನಂತರ ಲಭ್ಯವಿರುವ ಸರ್ವಿಸ್ ಪ್ರೊವೈಡರ್ ಅನ್ನು ಆಯ್ಕೆ ಮಾಡಿ. ತದನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ. ನಂತರ ಕಂಟಿನ್ಯೂ ಬಟನ್ ಅನ್ನು ಪ್ರೆಸ್ ಮಾಡಿ. ಈಗ ನಿಮ್ಮ ಪ್ಲಾನ್ ಅನ್ನು ಆಯ್ಕೆ ಮಾಡಿ. ತದನಂತರ ರೀಚಾರ್ಜ್ ಮೊತ್ತವನ್ನು ಎಂಟರ್ ಮಾಡಿ. ನಂತರ ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಈಗ ನಿಮ್ಮ ಮೊಬೈಲ್ ಸಂಖ್ಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ತೋರಿಸಲ್ಪಡುತ್ತದೆ. ಪರಿಶೀಲಿಸಿ ಮತ್ತು ಲಭ್ಯವಿರುವ ಮೂರು ಆಯ್ಕೆಗಳಲ್ಲಿ ಒಂದನ್ನು ಒತ್ತಿ. ನೀವು ನೋಂದಾಯಿತ ಬಳಕೆದಾರರಲ್ಲದಿದ್ದರೆ ಮತ್ತು ನೋಂದಾಯಿಸಲು ಇಷ್ಟವಿಲ್ಲದಿದ್ದರೆ ಕಂಟಿನ್ಯೂ ಆಸ್ ಗೆಸ್ಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನೀವು ನೋಂದಾಯಿತ ಬಳಕೆದಾರರಾಗಿದ್ದರೆ ಸೈನ್ ಇನ್ ಬಟನ್ ಅನ್ನು ಒತ್ತಿ. ನೀವು ನೋಂದಾಯಿತ ಬಳಕೆದಾರರಲ್ಲದೇ ಇದ್ದು ಮತ್ತು ನೋಂದಾಯಿತರಾಗಲು ಬಯಸಿದಲ್ಲಿ ರಿಜಿಸ್ಟರ್ ಬಟನ್ ಅನ್ನು ಒತ್ತಿ. ಒಂದು ವೇಳೆ ನೀವು ಕಂಟಿನ್ಯೂ ಆಸ್ ಗೆಸ್ಟ್ ಬಟನ್ ಅನ್ನು ಒತ್ತಿದರೆ ಪಕ್ಕದಲ್ಲಿ ಒಂದು ಸ್ಕ್ರೀನ್ ತೆರೆದುಕೊಳ್ಳುತ್ತದೆ. ಈಗ ನಿಮ್ಮ ಮಾಹಿತಿಯನ್ನು ಎಂಟರ್ ಮಾಡಿ. ನಂತರ ಸಬ್ಮಿಟ್ ಬಟನ್ ಅನ್ನು ಒತ್ತಿ. ಈಗ ಯಾವುದಾದರೂ ಒಂದು ಪೇಮೆಂಟ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ. ಒಂದು ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಂಕುಗಳ ಪಟ್ಟಿ ಇರುವ ಡ್ರಾಪ್ ಡೌನ್ ಬಾಕ್ಸ್ ಕಾಣಿಸುತ್ತದೆ. ಸೂಕ್ತ ಬ್ಯಾಂಕ್ ಅನ್ನು ಆರಿಸಿ. ನಂತರ ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಈಗ ಪೇಮೆಂಟ್ ಸಮ್ಮರಿ ಕಾಣಿಸುತ್ತದೆ. ಪರಿಶೀಲಿಸಿದ ನಂತರ ಪ್ರೊಸೀಡ್ ಅನ್ನು ಒತ್ತಿ. ನೀವು ಆಯ್ಕೆ ಮಾಡಿದ ಬ್ಯಾಂಕ್ನ ಪೇಮೆಂಟ್ ಗೇಟ್ವೇಗೆ ನಿಮ್ಮನ್ನು ಮರು ನಿರ್ದೇಶಿಸಲಾಗುತ್ತದೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಬಳಸಿಕೊಂಡು ಅಗತ್ಯವಿರುವ ಮೊತ್ತವನ್ನು ಪಾವತಿಸಿ. ರೋಹನ್, ಈಗ www.rechargeitnow.com ಬಳಸಿಕೊಂಡು ನಿನ್ನ ಮೊಬೈಲ್ ಫೋನ್ ಅನ್ನು ರೀಚಾರ್ಜ್ ಮಾಡು. ಖಂಡಿತ ಅಕ್ಕ. ಹಂತ ಒಂದು, ರೀಚಾರ್ಜ್ ಇಟ್ ನೌ ವೆಬ್ಸೈಟ್ಗೆ ಲಾಗ್ ಆನ್ ಮಾಡಿ. ಹಂತ ಎರಡು, ಈಗ ಸರ್ವಿಸ್ ಪ್ರೊವೈಡರ್ ಅನ್ನು ಆಯ್ಕೆ ಮಾಡಿ. ನಂತರ ವಿವರವನ್ನು ನಮೂದಿಸಿ. ಹಂತ ಮೂರು, ಈಗ ಪ್ಲಾನ್ ವಿಧವನ್ನು ಆಯ್ಕೆ ಮಾಡಿ. ನಂತರ ರೀಚಾರ್ಜ್ ಮಾಡಬಯಸುವ ಮೊತ್ತವನ್ನು ನಮೂದಿಸಿ. ನಂತರ ಕಂಟಿನ್ಯೂ ಬಟನ್ ಅನ್ನು ಪ್ರೆಸ್ ಮಾಡಿ. ಹಂತ ನಾಲ್ಕು, ಕಂಟಿನ್ಯೂ ಆಸ್ ಗೆಸ್ಟ್ ಅನ್ನು ಆಯ್ಕೆ ಮಾಡಿ. ಹಂತ ಐದು, ನಿಮ್ಮ ಮೊಬೈಲ್ ವಿವರವನ್ನು ಆಯ್ಕೆ ಮಾಡಿ. ನಂತರ ಪಾವತಿ ವಿಧವನ್ನು ಆಯ್ಕೆ ಮಾಡಿ. ಹಂತ ಆರು, ಈಗ ನಿರ್ದಿಷ್ಟ ಬ್ಯಾಂಕ್ ಅನ್ನು ಆಯ್ಕೆ ಮಾಡಿ ಮೊತ್ತವನ್ನು ಪಾವತಿಸಿ. ಅಕ್ಕ, ನಾವು ಪೋಸ್ಟ್ಪೇಯ್ಡ್ ಮೊಬೈಲ್ ಫೋನ್ ಬಿಲ್ಗಳನ್ನು ಪಾವತಿ ಮಾಡುವುದು ಹೇಗೆ? ಪೋಸ್ಟ್ಪೇಯ್ಡ್ ಮೊಬೈಲ್ ಫೋನ್ ಬಿಲ್ಲುಗಳನ್ನು ಪಾವತಿಸಲು ಪೇಟಿಎಂ ವೆಬ್ಸೈಟ್ ಅನ್ನು ಬಳಸಬಹುದು. ಅದಕ್ಕಾಗಿ ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಪೇಟಿಎಂ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ಈಗ ಬಿಲ್ ಪೇಮೆಂಟ್ಸ್ ಟ್ಯಾಬ್ಗೆ ಹೋಗಿ. ತದನಂತರ ಪೋಸ್ಟ್ಪೇಯ್ಡ್ ಮೊಬೈಲ್ ಬಿಲ್ ಪಾವತಿಸಲು ಮೊಬೈಲ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮ್ಮ ಆಪರೇಟರ್ ಅನ್ನು ಆಯ್ಕೆ ಮಾಡಿ ಮತ್ತು ಬಿಲ್ ಮೊತ್ತವನ್ನು ನಮೂದಿಸಿ. ತದನಂತರ ಪ್ರೊಸೀಡ್ ಬಟನ್ನ ಮೇಲೆ ಒತ್ತಿರಿ. ಈಗ ನಿಮ್ಮ ಪಾವತಿ ಸಾರಾಂಶ ತೋರಿಸಲ್ಪಡುತ್ತದೆ. ಪ್ರೊಸೀಡ್ ಟು ಪೇ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಈಗ ಪೇಟಿಎಂಗೆ ಸೈನ್ ಇನ್ ಆಗಲು ನೀವು ಹೊಸ ಬಳಕೆದಾರರಾಗಿದ್ದರೆ ಒಂದು ಅಕೌಂಟನ್ನು ರಚಿಸಿ. ನಂತರ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮತ್ತು ಪೇಟಿಎಂ ಪಾಸ್ವರ್ಡ್ನೊಂದಿಗೆ ಸೈನ್ ಇನ್ ಆಗಿ. ಈಗ ಸ್ಕ್ರೀನ್ನ ಎಡಭಾಗದಲ್ಲಿ ಪಟ್ಟಿಕೃತವಾದ ಆಯ್ಕೆಗಳಲ್ಲಿ ಒಂದು ಬಳಸಿಕೊಂಡು ಪಾವತಿ ಮಾಡಿ. ಗೀತಾ, ನಾವು ಅಂತರ್ಜಾಲದಲ್ಲಿ ನಮ್ಮ ಕೇಬಲ್ ಟಿವಿ ಬಿಲ್ಗಳನ್ನ ಪಾವತಿ ಮಾಡಬಹುದಾ? ಹೌದು ಅಂಕಲ್, ಮಾಡಬಹುದು. ರೀಚಾರ್ಜ್ ಇಟ್ ನೌ ವೆಬ್ಸೈಟ್ ಬಳಸಿಕೊಂಡು ಡಿಟಿಎಚ್ ರೀಚಾರ್ಜ್ ಮಾಡುವುದನ್ನು ನಾನೀಗ ಹೇಳಿಕೊಡುತ್ತೇನೆ. ಮೊದಲಿಗೆ www.rechargeitnow.com ಅನ್ನು ಭೇಟಿ ಮಾಡಿ. ಈಗ ಆನ್ಲೈನ್ ರೀಚಾರ್ಜ್ ವಿಭಾಗದಲ್ಲಿ ಮೂರು ಆಯ್ಕೆಗಳು ಕಾಣಿಸುತ್ತವೆ. ನಿಮ್ಮ ಡಿಟಿಎಚ್ ಪುನರ್ಭರ್ತಿ ಮಾಡಲು ಡಿಟಿಎಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೇವೆ ಒದಗಿಸುವವರ ಸರ್ವಿಸ್ ಪ್ರೊವೈಡರ್ ಹೆಸರನ್ನು ನಮೂದಿಸಿ. ಈಗ ಟಾಟಾ ಸ್ಕೈ ಅವರನ್ನು ಸರ್ವಿಸ್ ಪ್ರೊವೈಡರ್ ಎಂದು ತೆಗೆದುಕೊಳ್ಳೋಣ. ಈಗ ಚಂದಾದಾರರ ಐಡಿಯನ್ನು ನಮೂದಿಸಿ, ನಂತರ ಕಂಟಿನ್ಯೂವನ್ನು ಕ್ಲಿಕ್ ಮಾಡಿ. ಈಗ ಟಾಟಾ ಸ್ಕೈನಲ್ಲಿ ಲಭ್ಯವಿರುವ ಪ್ಲಾನ್ಗಳ ಪಟ್ಟಿ ತೋರಿಸಲ್ಪಡುತ್ತದೆ. ನಿರ್ದಿಷ್ಟವಾದ ಪ್ಯಾಕ್ ಅನ್ನು ಸಕ್ರಿಯಗೊಳಿಸಲು ರೀಚಾರ್ಜ್ ಮೊತ್ತವನ್ನು ನಮೂದಿಸಿ, ನಂತರ ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಈಗ ನಿಮ್ಮ ಡಿಟಿಎಚ್ ಸಂಬಂಧಿಸಿದ ಮಾಹಿತಿಯನ್ನು ತೋರಿಸಲ್ಪಡುತ್ತದೆ. ಪರಿಶೀಲಿಸಿ ಮತ್ತು ಲಭ್ಯವಿರುವ ಮೂರು ಆಯ್ಕೆಗಳಲ್ಲಿ ಒಂದನ್ನು ಒತ್ತಿ. ನೀವು ನೋಂದಾಯಿತ ಬಳಕೆದಾರರಾಗಿದ್ದು ಮತ್ತು ನೋಂದಣಿ ಮಾಡಿಕೊಳ್ಳಲು ಬಯಸದಿದ್ದರೆ ಕಂಟಿನ್ಯೂ ಆಸ್ ಗೆಸ್ಟ್ ಆಯ್ಕೆಯನ್ನು ಒತ್ತಿ. ನೀವು ನೋಂದಾಯಿತ ಬಳಕೆದಾರರಾಗಿದ್ದಲ್ಲಿ ಸೈನ್ ಇನ್ ಬಟನ್ನ ಮೇಲೆ ಒತ್ತಿರಿ. ನೀವು ನೋಂದಾಯಿತ ಬಳಕೆದಾರರಲ್ಲದೇ ಇದ್ದು ಮತ್ತು ನೋಂದಾವಣೆ ಮಾಡಿಕೊಳ್ಳ ಬಯಸಿದರೆ ರಿಜಿಸ್ಟರ್ ಬಟನ್ ಅನ್ನು ಒತ್ತಿ. ನೀವು ಕಂಟಿನ್ಯೂ ಆಸ್ ಗೆಸ್ಟ್ ಬಟನ್ ಒತ್ತಿದರೆ ಪಕ್ಕದಲ್ಲಿ ಸ್ಕ್ರೀನ್ ಒಂದು ಮೂಡುತ್ತದೆ. ಈಗ ನಿಮ್ಮ ಮಾಹಿತಿಯನ್ನು ನಮೂದಿಸಿ ಮತ್ತು ನಂತರ ಸಬ್ಮಿಟ್ ಬಟನ್ ಅನ್ನು ಒತ್ತಿ. ಈಗ ಯಾವುದಾದರೂ ಒಂದು ಪಾವತಿ ಆಯ್ಕೆಯನ್ನು ಆರಿಸಿ. ಒಂದು ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಂಕುಗಳ ಪಟ್ಟಿ ಇರುವ ಡ್ರಾಪ್ ಡೌನ್ ಬಾಕ್ಸ್ ಕಾಣಿಸುತ್ತದೆ. ಸೂಕ್ತ ಬ್ಯಾಂಕ್ ಅನ್ನು ಆರಿಸಿ, ನಂತರ ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಈಗ ಪೇಮೆಂಟ್ ಸಮ್ಮರಿ ಕಾಣಿಸುತ್ತದೆ. ಪರಿಶೀಲಿಸಿದ ನಂತರ ಪ್ರೊಸೀಡ್ ಅನ್ನು ಒತ್ತಿರಿ. ನೀವು ಆಯ್ಕೆ ಮಾಡಿದ ಬ್ಯಾಂಕ್ನ ಪೇಮೆಂಟ್ ಗೇಟ್ವೇಗೆ ನಿಮ್ಮನ್ನು ಮರು ನಿರ್ದೇಶಿಸಲಾಗುತ್ತದೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಬಳಸಿಕೊಂಡು ಅಗತ್ಯವಿರುವ ಮೊತ್ತವನ್ನು ಪಾವತಿಸಿ. ಈಗ ಆನ್ಲೈನ್ನಲ್ಲಿ ಬಿಲ್ ಪಾವತಿ, ಮೊಬೈಲ್ ಫೋನ್ ಮತ್ತು ಕೇಬಲ್ ನೆಟ್ವರ್ಕ್ ರೀಚಾರ್ಜ್ ಮಾಡುವುದು ನಿಮಗೆ ಸುಲಭವಾಗಿದೆ ಎಂದು ನನಗೆ ಖಾತ್ರಿಯಾಗಿದೆ. ಖಂಡಿತ ಹೌದು ಅಕ್ಕ, ಬಹಳ ಸಹಕಾರಿಯಾಗಿದೆ. ಹೌದು ಗೀತಾ, ಈ ಜ್ಞಾನ ಖಂಡಿತವಾಗಿ ನನ್ನ ಸಮಯವನ್ನ ಉಳಿತಾಯ ಮಾಡ್ತಾ ಇದೆ. ಅಭಿನಂದನೆಗಳು. ಈಗ ರಿಫ್ರೆಶ್ ಆಗಲು ಈ ಚಟುವಟಿಕೆಯಲ್ಲಿ ಭಾಗವಹಿಸೋಣ. ಗೀತಾ, ಈಗ ನೀನು ರೈಲ್ವೆ ಟಿಕೆಟ್ ಹೇಗೆ ಮಾಡೋದು ಅಂತ ನನಗೆ ತೋರಿಸಿಕೊಡ್ತೀಯಾ? ಖಂಡಿತ ಅಂಕಲ್. ಈಗ ನೀವು ನಿಮ್ಮ ರೈಲ್ವೆ ಟಿಕೆಟ್ ಬುಕ್ ಮಾಡಲು ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲುವ ಅವಶ್ಯಕತೆ ಇಲ್ಲ. IRCTC ವೆಬ್ಸೈಟ್ ಬಳಸಿಕೊಂಡು ಆನ್ಲೈನ್ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡಬಹುದಾಗಿದೆ. ಮೊದಲಿಗೆ ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿ, ನಂತರ ಅಡ್ರೆಸ್ ಬಾರ್ನಲ್ಲಿ www.irctc.co.in ಎಂದು ಟೈಪ್ ಮಾಡಿ. ಕೊಟ್ಟಿರುವ ಜಾಗದಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ಸೂಚನೆ: ನೀವು ಈಗಾಗಲೇ ಬಳಕೆದಾರರಾಗಿರದೇ ಇದ್ದರೆ ಸೈನ್ಅಪ್ ಲಿಂಕ್ಗೆ ಹೋಗಿ ಮತ್ತು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ರಚಿಸಿ. ನೀವು ಲಾಗಿನ್ ಆದ ತಕ್ಷಣ ಈ ಪೇಜ್ ಮೂಡುತ್ತದೆ. ಈಗ ನಿಮ್ಮ ರೈಲ್ವೆ ಟಿಕೆಟ್ ಬುಕ್ ಮಾಡಲು ಪ್ಲಾನ್ ಮೈ ಟ್ರಾವೆಲ್ ವಿಭಾಗದಲ್ಲಿ ಫ್ರಮ್ ಡ್ರಾಪ್ ಡೌನ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಮೂಲ ನಿಲ್ದಾಣದ ಹೆಸರನ್ನು ನಮೂದಿಸಿ ಮತ್ತು
ಈಗ ಪಟ್ಟಿಯಲ್ಲಿ ನಿಮ್ಮ ಗಮ್ಯಸ್ಥಾನ ಅಂದರೆ ಡೆಸ್ಟಿನೇಷನ್ ಸ್ಟೇಷನ್ ನಿಲ್ದಾಣದ ಹೆಸರನ್ನು ಟೈಪ್ ಮಾಡಿ. ಉದಾಹರಣೆಗೆ, ನೀವು ಬೆಂಗಳೂರಿನಿಂದ ಚೆನ್ನೈಗೆ ಪ್ರಯಾಣ ಮಾಡಬಯಸಿದರೆ ನೀವು ಫ್ರಮ್ ಪಟ್ಟಿಯಲ್ಲಿ ಬೆಂಗಳೂರು ಎಂದು ಮತ್ತು ಟು ಪಟ್ಟಿಯಲ್ಲಿ ಚೆನ್ನೈ ಎಂದು ಟೈಪ್ ಮಾಡಬೇಕು. ಈ ವಿಭಾಗಗಳಲ್ಲಿ ನಿಲ್ದಾಣದ ಕೋಡ್ ಅನ್ನು ಟೈಪ್ ಮಾಡಬಹುದು. ಈಗ ಕೊಟ್ಟಿರುವ ಕ್ಯಾಲೆಂಡರ್ನ ಡೇಟ್ ವಿಭಾಗದಲ್ಲಿ ಪ್ರಯಾಣದ ದಿನಾಂಕವನ್ನು ಆಯ್ಕೆ ಮಾಡಿ. ಈಗ ಟಿಕೆಟ್ ಟೈಪ್ಗೆ ಹೋಗಿ ಮತ್ತು ಎರಡು ಆಯ್ಕೆಗಳಲ್ಲಿ ಒಂದನ್ನು ಆರಿಸಿ. ಆ ಎರಡು ಆಯ್ಕೆಗಳೆಂದರೆ ಇ ಟಿಕೆಟ್ ಮತ್ತು ಐ ಟಿಕೆಟ್. ಇ ಟಿಕೆಟ್ ಒಂದು ಎಲೆಕ್ಟ್ರಾನಿಕ್ ಟಿಕೆಟ್ ಆಗಿದೆ. ಇದರ ಪ್ರಿಂಟ್ಔಟ್ ತೆಗೆದುಕೊಂಡು ಟ್ರಾವೆಲ್ ಮಾಡಬಹುದು. ಐ ಟಿಕೆಟ್ ಭೌತಿಕ ಟಿಕೆಟ್ ಆಗಿದೆ. ಆನ್ಲೈನ್ ಬುಕಿಂಗ್ ಆದ ಕೆಲವು ದಿನಗಳ ನಂತರ ಇದನ್ನು ನಿಮಗೆ ತಲುಪಿಸಲಾಗುತ್ತದೆ. ಕೋಟಾ ಫೀಲ್ಡ್ನಲ್ಲಿ ಒಂದು ಆಯ್ಕೆಯನ್ನು ಆಯ್ಕೆ ಮಾಡಿ. ಜನರಲ್ನಲ್ಲಿ ಯಾರು ಬೇಕಾದರೂ ಸಂಚರಿಸಬಹುದು. ತತ್ಕಾಲ್ ಟಿಕೆಟ್ ಅನ್ನು ಟ್ರೈನ್ ಹೊರಡುವ ಒಂದು ದಿನ ಮುಂಚಿತವಾಗಿ ಬುಕ್ ಮಾಡಬಹುದು. ಲೇಡೀಸ್ ಕೋಟಾ ಮಹಿಳೆಯರಿಗೆ ಮಾತ್ರ ಮೀಸಲಾಗಿದೆ. ಇಲ್ಲಿ ಮೂರು ಆಯ್ಕೆಗಳಿವೆ. ಅವು ಸಾಮಾನ್ಯ, ತತ್ಕಾಲ್ ಮತ್ತು ಮಹಿಳೆಯರಿಗೆ. ಸಾಮಾನ್ಯ ಅಥವಾ ಜನರಲ್ನಲ್ಲಿ ಯಾರು ಬೇಕಾದರೂ ಸಂಚರಿಸಬಹುದು. ತತ್ಕಾಲ್ ಟಿಕೆಟ್ ಅನ್ನು ಟ್ರೈನ್ ಹೊರಡುವ ಒಂದು ದಿನ ಮುಂಚಿತವಾಗಿ ಬುಕ್ ಮಾಡಬಹುದು ಮತ್ತು ಲೇಡೀಸ್ ಕೋಟಾ ಮಹಿಳೆಯರಿಗೆ ಮಾತ್ರ ಮೀಸಲಾಗಿದೆ. ಬುಕ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಇದು ನೀವು ಪ್ರಯಾಣಿಕರ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗಿರುವ ಪೇಜ್ಗೆ ನಿಮ್ಮನ್ನು ಮರು ನಿರ್ದೇಶಿಸುತ್ತದೆ. ಒಂದು ಇ ಟಿಕೆಟ್, ಇದರಲ್ಲಿ ಗರಿಷ್ಠ ಆರು ಪ್ರಯಾಣಿಕರು ಪ್ರಯಾಣಿಸಬಹುದು. ಬಾಕ್ಸ್ನಲ್ಲಿ ವಿವರವನ್ನು ತುಂಬಿ ನಂತರ ನೆಕ್ಸ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ನೀವು ನಿಮ್ಮ ಮೀಸಲಾತಿ ವಿವರಗಳನ್ನು ನೋಡಬಹುದು. ಪ್ರದರ್ಶಿಸಲಾದ ವಿವರಗಳು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಇವೆಯೇ ಅಥವಾ ಇಲ್ಲವೇ ಎಂದು ಪರೀಕ್ಷಿಸಿ. ಇದು ಲಭ್ಯತೆ ಕೋಟಾ ಅಂದರೆ ಅವೈಲೆಬಿಲಿಟಿ ಕೋಟಾ ಹಾಗೂ ಟಿಕೆಟ್ ದರ ಮತ್ತು ಸೇವಾ ಶುಲ್ಕ ಸೇರಿದಂತೆ ಪಾವತಿಸಬೇಕಾದ ಮೊತ್ತವನ್ನು ತೋರಿಸುತ್ತದೆ. ಈಗ ಪಾವತಿ ಮಾಡಲು ಮೇಕ್ ಪೇಮೆಂಟ್ ಈ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈಗ ವೆಬ್ಸೈಟ್ ಪ್ರದರ್ಶಿಸಲಾದ ಆಯ್ಕೆಗಳಲ್ಲಿ ಒಂದನ್ನು ಬಳಸಿಕೊಂಡು ಪಾವತಿ ಮಾಡಿ. ನಿರ್ದಿಷ್ಟ ಬ್ಯಾಂಕ್ ನಿರ್ದಿಷ್ಟ ಪಾವತಿ ಕ್ರಮವನ್ನು ಕ್ಲಿಕ್ ಮಾಡಿದ ನಂತರ ಇದು ಸ್ವಯಂಚಾಲಿತವಾಗಿ ಬ್ಯಾಂಕ್ನ ಪೇಮೆಂಟ್ ಪೇಜ್ಗೆ ಹೋಗುತ್ತದೆ. ಯಶಸ್ವಿ ವ್ಯವಹಾರದ ನಂತರ ಇದು ಸ್ವಯಂಚಾಲಿತವಾಗಿ IRCTC ವೆಬ್ಸೈಟ್ ಮರು ನಿರ್ದೇಶಿಸುತ್ತದೆ ಮತ್ತು ನಿಮ್ಮ ಟಿಕೆಟ್ ಬುಕ್ ಆಗುತ್ತದೆ. ಪ್ರಯಾಣಿಸುವಾಗ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿರುವ ಟಿಕೆಟ್ನ ಪ್ರತಿ ಮತ್ತು ಅದರೊಟ್ಟಿಗೆ ಮಾನ್ಯತೆ ಇರುವ ಒಂದು ಗುರುತಿನ ಚೀಟಿಯನ್ನು ಇಟ್ಟುಕೊಳ್ಳಿ. ಅಂಕಲ್, ಈಗ ನೀವು IRCTC ವೆಬ್ಸೈಟ್ ಅನ್ನು ಬಳಸಿಕೊಂಡು ಡೆಲ್ಲಿಯಿಂದ ಪಟ್ನಾಗೆ ಸ್ಲೀಪರ್ ಕ್ಲಾಸ್ನ ಟ್ರೈನ್ ಬುಕ್ ಮಾಡಲು ಪ್ರಯತ್ನಿಸಬಹುದು. ಹಂತ ಒಂದು, IRCTC ವೆಬ್ಸೈಟ್ಗೆ ಹೋಗಿ ನಂತರ ನಿಮ್ಮ ಖಾತೆಗೆ ಲಾಗಿನ್ ಆಗಿ. ಹಂತ ಎರಡು, ನಿಮ್ಮ ಪ್ರಯಾಣದ ವಿವರವನ್ನು ಭರ್ತಿ ಮಾಡಲು ಫಾರ್ಮ್ ಫೀಲ್ಡ್ನಲ್ಲಿ ನ್ಯೂಡೆಲ್ಲಿ ಎಂದು ನಮೂದಿಸಿ. ನಂತರ ಟೂ ಫೀಲ್ಡ್ನಲ್ಲಿ ಪಟ್ನಾ ಎಂದು ಎಂಟರ್ ಮಾಡಿ. ನಂತರ ಪ್ರಯಾಣದ ದಿನಾಂಕವನ್ನು ಆಯ್ಕೆ ಮಾಡಿ. ಹಂತ ಮೂರು, ಸಿಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬೇಕಾದ ಟ್ರೈನ್ ಲಭ್ಯತೆಯನ್ನು ಪರಿಶೀಲಿಸಿ. ಹಂತ ನಾಲ್ಕು, ಬುಕ್ ನೌ ಮೇಲೆ ಕ್ಲಿಕ್ ಮಾಡಿ. ನಂತರ ಪ್ರಯಾಣಿಕರ ವಿವರಗಳನ್ನು ತುಂಬಿ. ಹಂತ ಐದು, ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿ. ಹಂತ ಆರು, ನೆಕ್ಸ್ಟ್ ಆಯ್ಕೆ ಮಾಡಿ. ನಂತರ ಪೇಮೆಂಟ್ ಆಪ್ಷನ್ ತೋರಿಸಲ್ಪಡುತ್ತದೆ. ಹಂತ ಏಳು, ಈಗ ನಿಮ್ಮ ಪೇಮೆಂಟ್ ಆದ್ಯತೆಯನ್ನು ಆಯ್ಕೆ ಮಾಡಿ. ಅಕ್ಕ, ರೈಲ್ವೆ ಟಿಕೆಟ್ ಅನ್ನು ಇಂಟರ್ನೆಟ್ ಇರುವ ಮೊಬೈಲ್ ಫೋನ್ನಿಂದಲೂ ನಾವು ಬುಕ್ ಮಾಡಬಹುದೇ? ಹೌದು ರೋಹನ್, ನೀವು ನಿಮ್ಮ ಮೊಬೈಲ್ ಅಥವಾ ಟ್ಯಾಬ್ ಬಳಸಿಕೊಂಡು ರೈಲ್ವೆ ಟಿಕೆಟ್ ಬುಕ್ ಮಾಡಬಹುದು. IRCTC ಅಪ್ಲಿಕೇಶನ್ ಅನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು
ಮತ್ತು ಅದು ಆಂಡ್ರಾಯ್ಡ್ ಮತ್ತು ವಿಂಡೋ ಫೋನ್ಗಳಿಗೂ ಲಭ್ಯವಿದೆ. ಆಂಡ್ರಾಯ್ಡ್ ಫೋನ್ ಅಪ್ಲಿಕೇಶನ್ ಬಳಸಿಕೊಂಡು ಟಿಕೆಟ್ ಬುಕ್ ಮಾಡಲು ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಪ್ಲೇಸ್ಟೋರ್ನಿಂದ IRCTC ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಅನ್ನು ತೆರೆಯಿರಿ ಮತ್ತು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಬಳಸಿಕೊಂಡು ಲಾಗಿನ್ ಆಗಿ. ಯಶಸ್ವಿಯಾಗಿ ಲಾಗಿನ್ ಆದ ನಂತರ ಈ ವಿಭಾಗ ತೆರೆದುಕೊಳ್ಳುತ್ತದೆ. ಟಿಕೆಟ್ ಅನ್ನು ಬುಕ್ ಮಾಡಲು ಬುಕ್ ಟಿಕೆಟ್ ಅಥವಾ ಎನ್ಕ್ವೈರಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ಲಾನ್ ಮೈ ಟ್ರಾವೆಲ್ ಆಯ್ಕೆ ಮೂಡುತ್ತದೆ. ಇಲ್ಲಿ ನೀವು ಅಗತ್ಯ ಮಾಹಿತಿಯನ್ನು ಎಂಟರ್ ಮಾಡಬೇಕು. ಉದಾಹರಣೆಗೆ ಮೂಲ ಮತ್ತು ಪ್ರಯಾಣದ ದಿನಾಂಕ, ವರ್ಗ, ಕೋಟಾ ಮತ್ತು ಟಿಕೆಟ್ ಮಾದರಿ. ಟ್ರೈನ್ ಲಿಸ್ಟ್ ಆಯ್ಕೆಯ ಮೇಲೆ ಒತ್ತಿ. ನಂತರ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಲಭ್ಯವಿರುವ ರೈಲುಗಳ ಪಟ್ಟಿ ಮೂಡುತ್ತದೆ. ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ. ಈಗ ಪ್ರಯಾಣಿಕರ ಅರ್ಜಿ ತೆರೆದುಕೊಳ್ಳುತ್ತದೆ. ನಂತರ ಪ್ರಯಾಣಿಕರ ಬಗ್ಗೆ ಮಾಹಿತಿಯನ್ನು ಒದಗಿಸಲು ಆಡ್ ಪ್ಯಾಸೆಂಜರ್ ಅನ್ನು ಕ್ಲಿಕ್ ಮಾಡಿ. ಪ್ರಯಾಣಿಕರ ಮಾಹಿತಿಯನ್ನು ಸೇರಿಸಿ ನಂತರ ಆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಪ್ಯಾಸೆಂಜರ್ ಸಕ್ಸಸ್ಫುಲಿ ಆಡೆಡ್ ಎಂಬ ಸಂದೇಶವನ್ನು ಮೂಡುತ್ತದೆ. ನಂತರ ಪ್ರಯಾಣ ವಿವರ ಮತ್ತು ಟಿಕೆಟ್ ದರವನ್ನು ತೆಗೆದುಕೊಳ್ಳಲು ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಈಗ ಪ್ರಯಾಣದ ವಿವರ ಮತ್ತು ಟಿಕೆಟ್ ದರಗಳನ್ನು ತೋರಿಸುತ್ತದೆ. ವಿವರಗಳನ್ನು ಪರಿಶೀಲಿಸಿದ ನಂತರ ಯಾವುದಾದರೂ ಒಂದು ಆಯ್ಕೆಯನ್ನು ಬಳಸಿ ಹಣ ಪಾವತಿಸಲು ಮೇಕ್ ಪೇಮೆಂಟ್ ಬಟನ್ ಅನ್ನು ಒತ್ತಿ. ನಿರ್ದಿಷ್ಟ ಪಾವತಿ ಕ್ರಮ ಮತ್ತು ನಿರ್ದಿಷ್ಟ ಬ್ಯಾಂಕ್ ಅನ್ನು ಆಯ್ಕೆ ಮಾಡಿ. ನಂತರ ಅದು ಸ್ವಯಂಚಾಲಿತವಾಗಿ ಬ್ಯಾಂಕ್ನ ಪೇಮೆಂಟ್ ಪೇಜ್ಗೆ ಹೋಗುತ್ತದೆ. ಈಗ ಯಶಸ್ವಿ ವ್ಯವಹಾರದ ನಂತರ ಅದು ಸ್ವಯಂಚಾಲಿತವಾಗಿ IRCTC ವೆಬ್ಸೈಟ್ಗೆ ಮರು ನಿರ್ದೇಶನವಾಗುತ್ತದೆ ಮತ್ತು ನಿಮ್ಮ ಟಿಕೆಟ್ ಬುಕ್ ಆಗುತ್ತದೆ. ನಾವು ಆನ್ಲೈನ್ನಲ್ಲಿ ಬಸ್ ಟಿಕೆಟ್ ಅನ್ನು ಬುಕ್ ಮಾಡಬಹುದೇ? ಹೌದು, ಖಂಡಿತ. ಆನ್ಲೈನ್ ಮೂಲಕ ಬಸ್ ಟಿಕೆಟ್ ಬುಕ್ ಮಾಡುವಂತಹ ಅನೇಕ ಏಜೆನ್ಸಿಗಳು ಇವೆ. ಅದನ್ನು ಮಾಡುವುದು ಹೇಗೆಂದು ದಯವಿಟ್ಟು ಹೇಳಿಕೊಡ್ತೀರಾ? ಸರಿ, ಮೊದಲಿಗೆ ಈ ಸೌಲಭ್ಯವನ್ನು ಒದಗಿಸುವ ಆನ್ಲೈನ್ ಪೋರ್ಟಲ್ಗಳ ಬಗ್ಗೆ ತಿಳಿಯೋಣ. ಇವು ಸುಲಭವಾಗಿ ಬಸ್ ಟಿಕೆಟ್ ಬುಕ್ ಮಾಡಬಹುದಾದ ಕೆಲವು ಆನ್ಲೈನ್ ಪೋರ್ಟಲ್ಗಳು. redbus.in, travelyari.com, bookbusnow.com, abibus, seatselect.in, simplybus, igoeasy.com. ಸುಲಭವಾಗಿ ಬಸ್ ಟಿಕೆಟ್ ಬುಕ್ ಮಾಡಬಹುದಾದ ಕೆಲವು ಆನ್ಲೈನ್ ಪೋರ್ಟಲ್ಗಳು. 65% ಮಾರುಕಟ್ಟೆ ಪಾಲನ್ನು ಹೊಂದಿರುವ redbus.in ಬಸ್ ಟಿಕೆಟ್ ಕಾಯ್ದಿರಿಸುವ ಜನಪ್ರಿಯ ಪೋರ್ಟಲ್ ಆಗಿದೆ. ಈಗ ನಾವು redbus ಬಳಸಿಕೊಂಡು ಟಿಕೆಟ್ ಬುಕ್ ಮಾಡಬಹುದಾದ ಈ ಕ್ರಮಗಳನ್ನು ಪರೀಕ್ಷಿಸೋಣ. ಮೊದಲು www.redbus.in ಗೆ ಲಾಗಿನ್ ಆಗಿ. ನಂತರ ಫ್ರಮ್, ಟು ಮತ್ತು ಡೇಟ್ ಆಫ್ ಜರ್ನಿಯನ್ನು ಆಯ್ಕೆ ಮಾಡಿ. ನಂತರ ಸರ್ಚ್ ಬಸ್ಸಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಈಗ ಹುಡುಕಾಟ ಫಲಿತಾಂಶ ಪುಟವು ಬುಕ್ಕಿಂಗ್ಗೆ ಲಭ್ಯವಿರುವ ಸೀಟ್ಗಳನ್ನು ತೋರಿಸುತ್ತದೆ. ಪ್ರಯಾಣ, ಬಸ್ ಮಾದರಿ, ಸೌಲಭ್ಯಗಳನ್ನು, ಬೋರ್ಡಿಂಗ್ ಮತ್ತು ಡ್ರಾಪ್ ಪಾಯಿಂಟ್ ಈ ಅಂಶಗಳ ಆಧಾರದ ಮೇಲೆ ಫಲಿತಾಂಶಗಳನ್ನು ಫಿಲ್ಟರ್ ಮಾಡಿ. ಲಭ್ಯವಿರುವ ಸೀಟ್ಗಳನ್ನು ನೋಡಿ. ನೀವು ಕಾಯ್ದಿರಿಸಬೇಕೆಂದಿರುವ ಸೀಟನ್ನು ಆಯ್ಕೆ ಮಾಡಿ. ನಂತರ ಬೋರ್ಡಿಂಗ್ ಅಥವಾ ಡ್ರಾಪ್ ಪಾಯಿಂಟ್ಸ್ ಅನ್ನು ಆಯ್ಕೆ ಮಾಡಿ. ನಂತರ ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಈಗ ನಿಮ್ಮ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿ. ನಿಮ್ಮ ಬಳಿ ಆಫರ್ ಕೋಡ್ ಅಥವಾ ಕ್ಯಾಶ್ ಕೂಪನ್ ಇದ್ದರೆ ಅದನ್ನು ಬಳಸಿಕೊಳ್ಳಿ. ಈಗ ವೆಬ್ಸೈಟ್ನಲ್ಲಿ ಕೊಟ್ಟಿರುವ ಯಾವುದಾದರೂ ಒಂದು ಪೇಮೆಂಟ್ ಮೋಡ್ ಅನ್ನು ಬಳಸಿಕೊಂಡು ಹಣ ಪಾವತಿಸಿ.
ಇದೇ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಪಾವತಿ ಮಾಡುವ ವಿಂಡೋ. ಇದು ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿ ಮಾಡುವ ವಿಂಡೋ. ಈಗ ರೆಡ್ ಬಸ್ ವೆಬ್ಸೈಟ್ ಬಳಸಿಕೊಂಡು ಹರಿದ್ವಾರಕ್ಕೆ ದೆಹಲಿಯಿಂದ ಬಸ್ ಟಿಕೆಟ್ ಬುಕ್ ಮಾಡಲು ಪ್ರಯತ್ನಿಸಿ. ಹೌದು, ನಾನೀಗ ಮಾಡಬಲ್ಲೆ. ಹಂತ ಒಂದು, ರೆಡ್ ಬಸ್ ವೆಬ್ಸೈಟ್ಗೆ ಹೋಗಿ. ಹಂತ ಎರಡು, ಫ್ರಮ್ ಫೀಲ್ಡ್ನಲ್ಲಿ ಡೆಲ್ಲಿ ಎಂದು ಎಂಟರ್ ಮಾಡಿ ಮತ್ತು ಟೂ ಫೀಲ್ಡ್ನಲ್ಲಿ ಹರಿದ್ವಾರ್ ಎಂದು ನಮೂದಿಸಿ. ಹಂತ ಮೂರು, ಪ್ರಯಾಣದ ದಿನಾಂಕವನ್ನು ಆಯ್ಕೆ ಮಾಡಿ. ಹಂತ ನಾಲ್ಕು, ಸರ್ಚ್ ಬಸಸ್ ಮೇಲೆ ಕ್ಲಿಕ್ ಮಾಡಿ. ಆಗ ವಿವಿಧ ಬಸ್ಗಳ ವಿವರವನ್ನು ಅದು ತೋರಿಸುತ್ತದೆ. ಹಂತ ಐದು, ಈಗ ನಿಮ್ಮ ಆಯ್ಕೆಯ ಬಸ್ನಲ್ಲಿ ವ್ಯೂ ಸೀಟ್ಸ್ ಮೇಲೆ ಕ್ಲಿಕ್ ಮಾಡಿ. ಹಂತ ಆರು, ಸೀಟನ್ನು ಆಯ್ಕೆ ಮಾಡಿ, ನಂತರ ಗಮ್ಯಸ್ಥಾನವನ್ನು ಆಯ್ಕೆ ಮಾಡಿ. ಹಂತ ಏಳು, ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ಅರ್ಜಿಯೊಂದು ಮೂಡುತ್ತದೆ. ಹಂತ ಎಂಟು, ಈಗ ನಿಮ್ಮ ವೈಯಕ್ತಿಕ ವಿವರವನ್ನು ನಮೂದಿಸಿ, ನಂತರ ಪೇಮೆಂಟ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ. ಅಕ್ಕ, ರೆಡ್ ಬಸ್ ಬಳಸಿಕೊಂಡು ಇಂಟರ್ನೆಟ್ ಇರುವ ಮೊಬೈಲ್ ಫೋನ್ನಿಂದಲೂ ನಾವು ಬಸ್ ಟಿಕೆಟ್ ಬುಕ್ ಮಾಡಬಹುದೇ? ಖಂಡಿತ. ಇದನ್ನು ಮಾಡಲು ನೀವು ಇನ್ಸ್ಟಾಲ್ ಮಾಡಿದ ರೆಡ್ ಬಸ್ ಅಪ್ಲಿಕೇಶನ್ ಅನ್ನು ಹೊಂದಿರಬೇಕು. ಅದಕ್ಕಾಗಿ ಈ ಹಂತಗಳನ್ನು ಅನುಸರಿಸಿರಿ. ಮೊದಲು ಪ್ಲೇಸ್ಟೋರ್ಗೆ ಹೋಗಿ, ರೆಡ್ ಬಸ್ ಆಪ್ ಅನ್ನು ಹುಡುಕಿ, ನಂತರ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲೇಷನ್ ಮುಗಿದ ನಂತರ ಅಪ್ಲಿಕೇಶನ್ ಅನ್ನು ತೆರೆದು ಬುಕ್ಕಿಂಗ್ ಪ್ರಕ್ರಿಯೆಯನ್ನು ಆರಂಭಿಸಿ. ಈಗ ನಿಮ್ಮ ಪ್ರಯಾಣದ ಮೂಲ ಸ್ಥಾನ ಮತ್ತು ಗಮ್ಯಸ್ಥಾನ ಅಂದರೆ ಫ್ರಮ್ ಮತ್ತು ಟೂ ಫೀಲ್ಡ್ನಲ್ಲಿ ನಮೂದಿಸಿ. ಮೂಲ ಮತ್ತು ಗಮ್ಯಸ್ಥಾನವನ್ನು ಅಂದರೆ ಡೆಸ್ಟಿನೇಷನ್ ನಮೂದಿಸಿದ ನಂತರ ಕ್ಯಾಲೆಂಡರ್ನಿಂದ ದಿನಾಂಕವನ್ನು ಆಯ್ಕೆ ಮಾಡಿ. ನಂತರ ಸರ್ಚ್ ಬಸಸ್ ಬಟನ್ ಅನ್ನು ಒತ್ತಿ. ಈಗ ನಿಮ್ಮ ಸೀಟನ್ನು ಆಯ್ಕೆ ಮಾಡಿ ಬೋರ್ಡಿಂಗ್ ಮಾಹಿತಿಯನ್ನು ನಮೂದಿಸಿ. ನಂತರ ಕಂಟಿನ್ಯೂ ಬುಕಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ಇಮೇಲ್ ಐಡಿ, ಕಾಂಟ್ಯಾಕ್ಟ್ ನಂಬರ್, ವಯಸ್ಸು, ಲಿಂಗ ಮುಂತಾದ ಸಂಪರ್ಕ ವಿವರವನ್ನು ಎಂಟರ್ ಮಾಡಿ. ನಂತರ ಕಂಟಿನ್ಯೂ ಬುಕಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಲಭ್ಯವಿರುವ ಯಾವುದಾದರೂ ಒಂದು ಆಯ್ಕೆಯನ್ನು ಬಳಸಿ ಹಣ ಪಾವತಿಸಿ. ಆನ್ಲೈನ್ನಲ್ಲಿ ಟಿಕೆಟ್ ಮಾಡುವುದು ಹೀಗೆ. ಧನ್ಯವಾದಗಳು ಅಕ್ಕ, ಈ ಜ್ಞಾನ ನಮಗೆ ಬಹಳ ಸಹಾಯಕವಾಗಿದೆ. ಹೌದು, ಖಂಡಿತ. ಈಗ ಈ ಚಟುವಟಿಕೆಯನ್ನು ಪರೀಕ್ಷಿಸೋಣ. ಗೀತಾ, ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಜನರಿಗೆ ಇತ್ತೀಚಿನ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಇಂಟರ್ನೆಟ್ ನಮಗೆ ಇಲ್ಲಿ ಸಹಾಯ ಮಾಡಬಹುದೇ? ಖಂಡಿತವಾಗಿ ಚಿಕ್ಕಪ್ಪ. ಈ ಗವರ್ನೆನ್ಸ್ ಅನ್ನು ನಿಜ ಮಾಡಲು ಭಾರತ ಸರ್ಕಾರವು ನಾಗರಿಕರಿಗೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಮಾಹಿತಿ ಮತ್ತು ಆನ್ಲೈನ್ ಸೇವೆಗಳನ್ನು ಒದಗಿಸುತ್ತಿದೆ. ಈ ಸೈಟ್ಗಳನ್ನು ಪರಿಶೀಲಿಸಲು ನೀವು ಇಂಟರ್ನೆಟ್ ಅನ್ನು ಬಳಸಬಹುದು.